ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಕನ್ನಡ ಪುಸ್ತಕಗಳ ಸರಣಿ ಕಾರ್ಯಕ್ರಮದಲ್ಲಿ 37ನೇ ಕಾರ್ಯಕ್ರಮ. ಕಳೆದ ಎರಡು ವಾರದಿಂದ ನಾವು ಕುವೆಂಪು ಬರೆದ ಶ್ರೀ ಸ್ವಾಮಿ ವಿವೇಕಾನಂದ ಈ ಪುಸ್ತಕವನ್ನ ವಾಚಿಸ್ತಾ ಇದ್ವಿ. ಈಗ 5ನೆಯ ಭಾಗ ಅಲ್ಲಿಂದ ಪ್ರಾರಂಭಿಸ್ತಾ ಇದ್ದೇನೆ. ಮುಕ್ತಿರಾಹು. ಪ್ರತಿಯೊಬ್ಬ ಮಹಾಪುರುಷನ ಜೀವನದಲ್ಲಿಯೂ, ಬಹುಶಃ ಸಾಮಾನ್ಯನ ಜೀವನದಲ್ಲಿಯೂ ಒಂದು ಸಂಧಿ ಕಾಲ ಬರುತ್ತದೆ. ಚಿಕ್ಕಂದಿನಲ್ಲಿ ತಂದೆ ತಾಯಿಗಳಿಂದಲೂ ಇತರರಿಂದಲೂ ವಿಮರ್ಶೆ ಇಲ್ಲದೆ, ವಿಚಾರವಿಲ್ಲದೆ, ಸಂಶಯವಿಲ್ಲದೆ ಸ್ವೀಕರಿಸಿದ ಭಾವನೆ, ಆಲೋಚನೆ, ಶ್ರದ್ಧೆ, ಕಥೆ, ನಂಬುಗೆ ಇತ್ಯಾದಿಗಳ ಶ್ರುತಿಗೂ ತರುವಾಯ ತಾರುಣ್ಯದಲ್ಲಿ ಬುದ್ಧಿ ಪ್ರಬುದ್ಧವಾದ ಮೇಲೆ ಮೂಡುವ ವಿಮರ್ಶೆಯ, ವಿಚಾರದ, ಸಂಶಯದ, ಪ್ರತಿಭಟನೆಯ ಮತಿಗೂ ಗದಾಯುದ್ಧವಾಗುವ ಕ್ರಾಂತಿ ಕಾಲದಿಂದ ಬುದ್ಧಿ ಇರುವವರು ಯಾರು ತಪ್ಪಿಸಿಕೊಳ್ಳಲಾರರು. ಅಂತಹ ಮಾನಸಿಕ ಕ್ರಾಂತಿ ಹೊಸ ಬಾಳಿಗೆ ಕಾರಣವಾಗುತ್ತದೆ. ಹಾಗೆ ಎರಡನೇ ಸಾರಿ ಹೊಸದಾಗಿ ಹುಟ್ಟಿದವರೆಲ್ಲರೂ ನಿಜವಾಗಿ ದ್ವಿಜರಾಗುತ್ತಾರೆ. ವಸಂತ ಸಮಯದಲ್ಲಿ ಸತ್ಯ ಪ್ರಪಂಚದಲ್ಲಿ ನವಚೇತನ ತೋರುವಂತೆ ಯೌವನೋದಯದಲ್ಲಿ ತಾರುಣ್ಯವು ಅನಂತ ವಿರಹದಿಂದ, ಅನಂತ ಆಕಾಂಕ್ಷೆಯಿಂದ, ಅನಂತ ಸಾಮರ್ಥ್ಯದ ಶ್ರದ್ಧೆಯಿಂದ ಉಜ್ವಲವಾಗಿ ಅಸೀಮ ಸಾಹಸೋನ್ಮುಖವಾಗುತ್ತದೆ. ಹೊಸದಾಗಿ ಕೋಡು ಮೂಡುತ್ತಿರುವ ಎಳೆಯ ಗೂಳಿ ತನ್ನ ಜೊತೆಯ ಗೂಳಿಗಳನ್ನು, ಹುತ್ತವನ್ನು, ಮರವನ್ನು, ಕಡೆಗೆ ಗಾಳಿಯನ್ನೂ ಕೂಡ ತಿವಿಯುವಂತೆ ಯುವಕನು ಹೊಸದಾಗಿ ಹೊರದೂರುವ ತನ್ನ ಮತಿಯ ನಖಗಳಿಂದ ಹಳೆಯ ನಂಬಿಕೆಗಳನ್ನು ಪರಚುತ್ತಾನೆ. ಹಳೆಯ ವಿಗ್ರಹಗಳ ಹೊಟ್ಟೆಯನ್ನು ಸೀಳುತ್ತಾನೆ. ಹಳೆಯ ಶ್ರುತಿಗಳನ್ನು ಕೆಣಕಿ ಕೆರಳಿಸಿ ತಲೆ ಬಿರಿಯುವಂತೆ ಅಪ್ಪಳಿಸುತ್ತಾನೆ. ಪರಿಣಾಮವಾಗಿ ಟೊಳ್ಳು ಗುಳ್ಳೆಗಳೆಲ್ಲ ಒಡೆದು ಹೋಗುತ್ತವೆ. ಗಟ್ಟಿ ಮುತ್ತುಗಳು ಉಳಿದುಕೊಳ್ಳುತ್ತವೆ. ನರೇಂದ್ರನ ಜೀವನದಲ್ಲಿ ಅಂತಹ ಸಂಧಿಕಾಲವೊಂದು ಬಂದಿತ್ತು. ಆತನ ಬಲಿಷ್ಠ ಮತಿಯ ಕಿಶೋರ ಕೇಸರಿಗೆ ಅಂತಹ ವಜ್ರನಖತತಿ ಮೊಳೆದೋರಿತ್ತು. ಮುಕ್ತಿರಾಹು ನಿರ್ದಯ ನಿಶ್ಚಲತೆಯಿಂದ ಅವನ ಆತ್ಮವನ್ನು ಬೆನ್ನಟ್ಟಿ ಎಟ್ಟಿ ಬರುತ್ತಿತ್ತು. ಕಾಲೇಜು ವಿದ್ಯಾಭ್ಯಾಸ, ಮಿತ್ರಗೋಷ್ಠಿ, ಬಂಧು ಸ್ನೇಹ, ಸಂಗೀತಾಭ್ಯಾಸ, ತತ್ವಶಾಸ್ತ್ರ ಅಧ್ಯಯನ ಇವುಗಳೊಂದರಿಂದಲೂ ಆ ರಾಹು ವಂಚಿತವಾಗಲಿಲ್ಲ, ಹಿಂದಿರುಗಲಿಲ್ಲ. ಅಳವಿನವರು ಕಾಡಿನಲ್ಲಿರುವ ಜಂತುಗಳನ್ನು ಬಿಲ್ಲಿಗೆ ಅಟ್ಟುವಂತೆ ಅದು ನರೇಂದ್ರನನ್ನು ದಕ್ಷಿಣೇಶ್ವರದ ದೇವಕೀರಾತನೆಡೆಗೆ ಎಬ್ಬತೊಡಗಿತು. ಪರೀಕ್ಷೆ ಪೂರೈಸಿತು. ವಿಶ್ವನಾಥ ದತ್ತನು ಮಗನ ಮದುವೆಯ ವಿಚಾರವಾಗಿ ಪ್ರಸ್ತಾಪಿಸತೊಡಗಿದನು. ಅಜನ್ಮ ವಿವಾಹ ವಿತೃಷ್ಣನಾದ ನರೇಂದ್ರನಿಗೆ ವಿಷಮಾಪತ್ತಿ ಬಂದೊದಗಿತು. ಧೈರ್ಯದಿಂದ ತಂದೆಯ ಅಭಿಮತವನ್ನು ವಿರೋಧಿಸಿದನು. ವಿಶ್ವನಾಥನು ಇತರ ಬಂಧುಗಳ ಮುಖಾಂತರ ಮಗನಿಗೆ ಬುದ್ಧಿ ಹೇಳಿಸಿದನು. ಶ್ರೀರಾಮಕೃಷ್ಣ ಪರಮಹಂಸರ ಗೃಹಿ ಭಕ್ತರಲ್ಲಿ ಶ್ರೇಷ್ಠನಾದ ರಾಮಚಂದ್ರ ದತ್ತ ಮಹಾಶಯನು ವಿಶ್ವನಾಥ ದತ್ತನಿಂದ ಪ್ರೇರಿತನಾಗಿ ನರೇಂದ್ರನಿಗೆ ಮದುವೆ ಮಾಡಿಕೊಳ್ಳುವಂತೆ ಬುದ್ಧಿ ಹೇಳಿದನು. ಆದರೆ ತರುಣನ ತೀವ್ರ ವೈರಾಗ್ಯವನ್ನು, ಆಧ್ಯಾತ್ಮಿಕ ಪಿಪಾಸೆಯನ್ನು ಕಂಡು ಅವನು, ಸತ್ಯ ಲಾಭಕ್ಕಾಗಿ ನೀನು ಅಲ್ಲಿ ಇಲ್ಲಿ ಅಲೆಯುವುದೇಕೆ? ನಿನಗೆ ನಿಜವಾಗಿ ಧರ್ಮಾಕಾಂಕ್ಷೆಯಾಗಿದ್ದರೆ ದಕ್ಷಿಣೇಶ್ವರಕ್ಕೆ ಹೋಗು, ಪರಮಹಂಸರು ನಿನಗೆ ಸತ್ಯಾನುಭವವನ್ನು ನೀಡುತ್ತಾರೆ ಎಂದನು. ನರೇಂದ್ರನು, ಅನೇಕ ಧರ್ಮ ಪ್ರಚಾರಕರು ನನಗೆ ಈಗಾಗಲೇ ಸತ್ಯವನ್ನು ನೀಡಿದ್ದಾರೆ, ಹಾಗೆಯೇ ನಿಮ್ಮ ಪರಮಹಂಸರು ನೀಡುವುದು ಎಂದನು. ಅದಕ್ಕೆ ರಾಮಚಂದ್ರ ದತ್ತನು, ನೀನು ಒಂದು ಸಾರಿ ಪರೀಕ್ಷಿಸು ಎಂದನು. 1882ನೇ ಸಂವತ್ಸರದ ಚೈತ್ರ ಮಾಸ, ಶಿಶಿರ ಋತುವಿನ ಆಟೋಪ ಆಗತಾನೆ ಅಡಗಿ ವಸಂತನು ಭೂಮಿಗೆ ಕಾಲಿಟ್ಟಿದ್ದಾನೆ. ನವ ಚೇತನಾನ್ವಿತಳಾದ ಭೂದೇವಿ ನವ ಸೌಂದರ್ಯದಿಂದ ಮೆರೆಯುತ್ತಿದ್ದಾಳೆ. ದಕ್ಷಿಣೇಶ್ವರ ದೇವಾಲಯದ ಮುಂದುಗಡೆ ಮಂದಗಾಮಿನಿಯಾದ ಮಂದಾಕಿನಿ ಪ್ರವಹಿಸುತ್ತಿದ್ದಾಳೆ. ಶ್ರೀರಾಮಕೃಷ್ಣ ಪರಮಹಂಸರು ದಕ್ಷಿಣೇಶ್ವರ ದೇವಾಲಯದ ಪ್ರಾಕಾರಾಂತರ್ಗತವಾಗಿರುವ ತಮ್ಮ ಕೋಣೆಯಲ್ಲಿ ಕುಳಿತಿದ್ದಾರೆ. ಯುವಕ ವೃದ್ಧ ಶಿಷ್ಯ ಸರ್ವರು ಸುತ್ತಲೂ ಕುಳಿತು ಅಮೃತಮಯವಾದ ಅವರ ಮರಣ ಹರಣ ವಾಣಿಯನ್ನು ಅನನ್ಯಮಸ್ಕರಾಗಿ ಕೇಳುತ್ತಾ ಚಿತ್ರಾರ್ಪಿತ ಪ್ರತಿಮೆಗಳಂತಿದ್ದಾರೆ. ನರೇಂದ್ರನು 3-4 ಮಂದಿ ಗೆಳೆಯರೊಡನೆ ಕೊಠಡಿಯನ್ನು ಪ್ರವೇಶಿಸಿ ಒಂದು ಮೂಲೆಯಲ್ಲಿ ಕುಳಿತನು. ಪರಮಹಂಸರು ತಮ್ಮ ಶಿಷ್ಯ ಶ್ರೇಷ್ಠನ ಪ್ರಥಮಾಗಮನವನ್ನು ಈ ರೀತಿಯಾಗಿ ವರ್ಣಿಸಿದ್ದಾರೆ. ನರೇಂದ್ರನು ಪಶ್ಚಿಮ ದ್ವಾರದಿಂದ ಮಂದಿರ ಪ್ರವೇಶ ಮಾಡಿದನು. ಅವನ ಮುಖದಲ್ಲಿ ಒಂದು ವಿಧವಾದ ದಿವ್ಯ ನಿರ್ಲಕ್ಷ್ಯತೆ ರಂಜಿಸುತ್ತಿತ್ತು. ಬಟ್ಟೆ ಬರೆಗಳ ಮೇಲೆ ಆತನ ದೃಷ್ಟಿ ಇದ್ದಂತೆ ತೋರಲಿಲ್ಲ. ಇತರರಂತಲ್ಲದೆ ಅಂತರ್ಮುಖಿಯಾಗಿ ಕಂಡುಬಂದನು. ಆತನ ನೇತ್ರಗಳು ಧ್ಯಾನಾಸಕ್ತನ ನೇತ್ರಗಳಂತೆ ಅಂತರಂಗ ವಿಹಾರಿಗಳಾಗಿದ್ದವು. ಕಲ್ಕತ್ತಾ ನಗರದ ಜಡ ಜೀವನದ ನಡುವೆ ಅಂತಹ ಆಧ್ಯಾತ್ಮಿಕ ಜೀವಿ ಇರುವುದನ್ನು ಕಂಡು ನನಗೆ ಪರಮಾಶ್ಚರ್ಯವಾಯಿತು. ನೆಲದ ಮೇಲೆ ಹಾಸಿದ್ದ ಚಾಪೆಯ ಮೇಲೆ ಕೂತುಕೊಳ್ಳುವಂತೆ ಅವನಿಗೆ ಹೇಳಿದೆ. ಆತನ ಜೊತೆಯಲ್ಲಿ ಬಂದಿದ್ದ ತರುಣರು ಭೋಗಾಸಕ್ತರಾಗಿ ಕಂಡುಬಂದರು. ನನ್ನ ಕೋರಿಕೆಯಂತೆ ಆತನಿಗೆ ಗೊತ್ತಿದ್ದ ಕೆಲವು ಬಂಗಾಳಿ ಗೀತೆಗಳನ್ನು ಹಾಡಿದನು. ಗಾನದಲ್ಲಿ ಯೋಗಿಯ ವಾಣಿಯು ಭಕ್ತನ ಹೃದಯದಲ್ಲಿ ತುಂಬಿ ತುಳುಕುತ್ತಿದ್ದವು. ಆವೇಶದ ಆವೇಗವನ್ನು ತಾಳಲಾರದೆ ಸಮಾಧಿಸ್ಥನಾಗಿ ಬಿಟ್ಟೆ. ಮುಂದಾದುದನ್ನು ಸ್ವಾಮಿ ವಿವೇಕಾನಂದರು ಈ ರೀತಿ ವರ್ಣಿಸಿದ್ದಾರೆ. ಸರಿ, ನಾನು ಹಾಡಿದೆ.
ತುಸು ಹೊತ್ತಾದ ಮೇಲೆ ಆತನು ಧಟಕ್ಕನೆ ಮೇಲೆದ್ದು ನನ್ನ ಕೈ ಹಿಡಿದು ಉತ್ತರ ದಿಕ್ಕಿನ ವರಾಂಡಕ್ಕೆ ಕರೆದೊಯ್ದು ಕೋಣೆಯ ಬಾಗಿಲನ್ನು ಮುಚ್ಚಿದನು. ಹೊರಗಡೆ ಒಂದು ತೆರೆಮರೆ ಇದ್ದುದರಿಂದ ಅಲ್ಲಿ ನಾವಿಬ್ಬರೇ ಏಕಾಂತದಲ್ಲಿದ್ದೆವು. ಏನಾದರೂ ತತ್ವೋಪದೇಶ ಮಾಡಬಹುದೆಂದು ಭಾವಿಸಿದೆ. ಆದರೆ ಆತನ ಕಾರ್ಯವನ್ನು ಕಂಡು ಬೆಚ್ಚು ಬೆರಗಾದೆ. ನನ್ನನ್ನು ಹಿಡಿದುಕೊಂಡು ಎಡೆಬಿಡದೆ ಕಮ್ಮನಿ ಸೂಸುತ್ತ ಚಿರಪರಿಚಿತನೆಂಬಂತೆ ಸಲುಗೆಯಿಂದ ಬರಲು ಇಷ್ಟು ತಡ ಮಾಡುವುದೇ? ನನ್ನನ್ನು ಈ ಪರಿ ಕಾಯಿಸಲು ನಿನಗೆ ಹೇಗೆ ಮನಸ್ಸು ಬಂತು? ಪ್ರಾಪಂಚಿಕರ ಮಾತು ಕೇಳಿ ಕೇಳಿ ನನ್ನ ಕಿವಿ ಇನ್ನೇನು ಬೆಂದು ಹೋಗುವುದರಲ್ಲಿದೆ. ಅಯ್ಯೋ, ನಾನು ಏಗುತ್ತಿದ್ದೇನೆ. ನನ್ನ ಅಂತರಂಗದ ಅನುಭವಗಳನ್ನು ಅಧಿಕಾರಿಯೊಬ್ಬನು ಸಿಕ್ಕಿದರೆ ಸಾಕು, ಕೊಡಬೇಕೆಂದು ಕಾತರನಾಗಿದ್ದೇನೆ ಎಂದು ಮುಂತಾಗಿ ಹೇಳುತ್ತಾ ಬಿಕ್ಕಿ ಬಿಕ್ಕಿ ಅಳತೊಡಗಿದನು. ತರುವಾಯ ಕೈ ಮುಗಿದು ನನ್ನೆದುರು ನಿಂತು, ನಾನು ಬಲ್ಲೆ, ನೀನು ಸಪ್ತರ್ಷಿ ಮಂಡಲದ ಋಷಿ, ನರರೂಪದ ನಾರಾಯಣ, ಜೀವರ ಕಲ್ಯಾಣಾರ್ಥವಾಗಿ ದೇಹಧಾರಣೆ ಮಾಡಿ ಅವತರಿಸಿರುವೆ ಎಂದು ಮೊದಲಾಗಿ ಸಂಬೋಧಿಸತೊಡಗಿದನು. ನಾನಂತೂ ಅವನ ನಡತೆಯನ್ನು ನೋಡಿ ಬೆಚ್ಚು ಬೆರಗಾದೆ. ನನಗೇನು ಮರುಳೆ, ನಾನು ಯಾರನ್ನು ನೋಡಲು ಬಂದಿದ್ದೇನೆ? ಇವನೋ ಬರಿಯ ಹುಚ್ಚನಾಗಿರಬೇಕು. ಇದೇನಿದು? ನಾನು ವಿಶ್ವನಾಥ ದತ್ತನ ಪುತ್ರ ನರೇಂದ್ರನಾಥ ದತ್ತ. ನನ್ನನ್ನು ನರನಾರಾಯಣ ಎಂದು ಕರೆಯುತ್ತಿದ್ದಾನಲ್ಲ ಎಂದುಕೊಂಡೆ. ಹೇಳುವಷ್ಟು ಹೇಳಿಕೊಂಡು ಬಿಡಲಿ ಎಂದು ಸುಮ್ಮನಿದ್ದೆ. ಇದ್ದಕ್ಕಿದ್ದ ಹಾಗೆ ನನ್ನನ್ನು ಅಲ್ಲಿಯೇ ಇರುವಂತೆ ಹೇಳಿ ಕೋಣೆಯೊಳಗೆ ನುಗ್ಗಿ ಮಿಠಾಯಿ ಸಕ್ಕರೆ ಬೆಣ್ಣೆ ಮೊದಲಾದವುಗಳನ್ನು ತೆಗೆದುಕೊಂಡು ಬಂದು ತಾನೇ ತಿನ್ನಿಸತೊಡಗಿದರು. ಹೊರಗೆ ಗೆಳೆಯರಿದ್ದಾರೆ, ಅವರೊಡನೆ ತಿನ್ನುತ್ತೇನೆ ಎಂದು ಎಷ್ಟು ಹೇಳಿದರೂ ಕೇಳಲಿಲ್ಲ. ಅವರಿಗೆ ಆಮೇಲೆ ಕೊಟ್ಟರಾಯಿತು ಎಂದು ಹೇಳಿ ನಾನೆಲ್ಲವನ್ನೂ ಪೂರೈಸಿದ ಮೇಲೆಯೇ ಕೈಬಿಟ್ಟರು. ತರುವಾಯ ಮರಳಿ ಕೈ ಹಿಡಿದುಕೊಂಡು ಬೇಗ ಬರುತ್ತೇನೆ ಎಂದು ಮಾತು ಕೊಡು ಎಂದರು. ಆತನ ಆಟ ಮಠವನ್ನು ತಡೆಯಲಾರದೆ ಆಗಲಿ ಎಂದು ಉಸಿರಿ ಆತನೊಡನೆ ಗೆಳೆಯರಿದ್ದ ಕೊಠಡಿಗೆ ಬಂದೆ. ಬಂದವನು ಕುಳಿತುಕೊಂಡು ಆತನನ್ನೇ ಪರೀಕ್ಷಿಸತೊಡಗಿದೆ. ಸರಿಯಾಗಿ ಮಾತನಾಡುತ್ತಿದ್ದರು, ಇತರರೊಡನೆ ಒಂದಿನಿತು ಕುಂದಿಲ್ಲದೆ ಆಚರಿಸುತ್ತಿದ್ದರು. ಮಾತಿನಿಂದಲೂ ನಡತೆಯಿಂದಲೂ ಆತನು ತ್ಯಾಗಮೂರ್ತಿಯಂತೆ ಕಂಡು ಬಂದನು. ಆ ದಿನವೂ ನರೇಂದ್ರನು ಇತರ ಧರ್ಮ ಪ್ರಚಾರಕರಿಗೆ ಹಾಕಿದ ಪ್ರಶ್ನೆಯನ್ನೇ ಹಾಕಿದನು. ಮಹಾಶಯ, ತಾವು ದೇವರನ್ನು ನೋಡಿದ್ದೀರಾ? ಮಹಾಪುರುಷನ ಮೃದು ಹಾಸ್ಯ ರಂಜಿತ ಪ್ರಶಾಂತ ವದನ ಮಂಡಲವು ಅಪೂರ್ವ ಕಾಂತಿ ಶಾಂತಿಗಳಿಂದ ಶೋಭಿಸಿತು. ಹೌದು, ನೋಡಿದ್ದೇನೆ, ನೋಡುತ್ತಿದ್ದೇನೆ. ನಿಮ್ಮೆಲ್ಲರನ್ನು ನೋಡುವುದಕ್ಕಿಂತಲೂ ಇನ್ನೂ ಅತಿಶಯವಾಗಿ ಶಾಶ್ವತವಾಗಿ ನೋಡುತ್ತಿದ್ದೇನೆ. ಬೇಕಾದರೆ ನಿನಗೂ ತೋರಿಸುತ್ತೇನೆ. ದೇವರನ್ನು ನೋಡಬಹುದು, ಅವನೊಡನೆ ಮಾತನಾಡಬಹುದು. ನಾನೀಗ ನಿಮ್ಮೊಡನೆ ಮಾತನಾಡುವಂತೆ. ಆದರೆ ದೇವರು ಯಾರಿಗೆ ಬೇಕಾಗಿದ್ದಾನೆ? ಹೆಂಡಿರು ಮಕ್ಕಳು ಹೊನ್ನು ಮಣ್ಣುಗಳಿಗಾಗಿ ಜನರು ಕೊಡಗಟ್ಟಲೆ ಕಣ್ಣೀರು ಸುರಿಯುತ್ತಾರೆ. ಆದರೆ ದೇವರಿಗಾಗಿ ಯಾರು ಹಾಗೆ ಮಾಡುವರು? ದೇವರಿಗಾಗಿ ಎದೆಮುಟ್ಟಿ ಅತ್ತರೆ ಆತನು ತೋರಿಯೇ ತೋರುತ್ತಾನೆ ಎಂಬ ಉತ್ತರ ಸಿಡಿಲಿನಂತೆ ಮುಳುಗಿತು. ನರೇಂದ್ರನು ಮುಗ್ಧನಾದನು, ಮಾರು ಹೋದನು. ಏನಾದರೂ ಆಗಲಿ, ಜಗತ್ತಿನಲ್ಲಿ ದೇವರನ್ನು ನೋಡಿದ್ದೇನೆ ಎನ್ನುವವನು ಒಬ್ಬನಾದರೂ ಲಭಿಸಿದನಲ್ಲ ಎಂದು ಸಂತೃಪ್ತನಾದನು. ಆದರೂ ತನ್ನೊಡನೆ ಜರುಗಿದ ಆತನ ನಡತೆಯನ್ನು ನೆನೆದು ಮನಃಶಾಸ್ತ್ರದ ತತ್ವಗಳನ್ನು ಓದಿದ್ದ ನರೇಂದ್ರನು ಪರಮಹಂಸರನ್ನು ಸಂಪೂರ್ಣ ಉನ್ಮತ್ತನಲ್ಲದಿದ್ದರೂ ಅರೆಮರುಳನಾಗಿರಬೇಕು ಎಂದು ಭಾವಿಸಿ ಬೀಳ್ಕೊಂಡನು. ನರೇಂದ್ರನು ಮನೆಗೆ ಹಿಂದಿರುಗಿ ಬಂದನು. ದಕ್ಷಿಣೇಶ್ವರದ ಹುಚ್ಚು ಪೂಜಾರಿ ಆತನ ಮನಸ್ಸೆಲ್ಲವನ್ನೂ ತುಂಬಿಬಿಟ್ಟಿದ್ದನು. ತರುಣನ ಸೂಕ್ಷ್ಮ ಬುದ್ಧಿ, ಗುಡಿಯ ಪೂಜಾರಿಯ ವಿಚಿತ್ರ ವ್ಯಕ್ತಿತ್ವವು ತಂದೊಡ್ಡಿದ ಸಮಸ್ಯೆಯನ್ನು ಭೇದಿಸಲಾರದೆ ಪರಾಜಿತವಾಗಿ ಹೋಯಿತು. ಒಂದು ಸಾರಿ ಪೂಜಾರಿ ಬರಿಯ ಹುಚ್ಚನನ್ನು ತರ್ಕಿಸುವುದು, ಮತ್ತೊಂದು ಸಾರಿ ಯಾರ ಪವಿತ್ರ ಸಂಘದಿಂದ ಕೇಶವಚಂದ್ರಸೇನ ವಿಜಯಕೃಷ್ಣ ಗೋಸ್ವಾಮಿ ಮೊದಲಾದ ಪ್ರಸಿದ್ಧ ಆಚಾರ್ಯ ವರ್ಗದವರು ಧರ್ಮ ಜೀವನದಲ್ಲಿ ಅದ್ಭುತ ಪರಿವರ್ತನೆಗಳು ಉಂಟಾದವು ಅಂಥವನನ್ನು ಹುಚ್ಚನನ್ನೆನ್ನುವುದು ಎಂದು ಚಿಂತಿಸುವನು. ಅಂತೂ ಯಾವ ತೀರ್ಮಾನವೂ ಮನಸ್ಸಿಗೆ ಹೊಳೆಯದೆ ಹೋಯಿತು. ಕಡೆಗೆ ಅವನು ಯಾರೇ ಆಗಲಿ ಚೆನ್ನಾಗಿ ಪರೀಕ್ಷಿಸಿದ ಹೊರತು ಈಶ್ವರ ದರ್ಶಿ ಎಂದು ಮಹಾಪುರುಷನೆಂದು ಸುಮ್ಮನೆ ಪರಿಗಣಿಸಬಾರದು ಎಂದು ನಿರ್ಣಯಿಸಿದನು. ಆದರೂ ಆ ಮರುಳು ಪೂಜಾರಿಯಲ್ಲಿ ಯಾವುದೋ ಒಂದು ಪ್ರಬಲತರ ಆಕರ್ಷಣ ಶಕ್ತಿ ಇರುವುದು ನರೇಂದ್ರನು ಅನುಭವದಿಂದ ತಿಳಿದನು. ಗುರುದೇವರ ಅಪೂರ್ವ ತ್ಯಾಗ, ಶಿಶುಭಾವ, ಅಭಿಮಾನ ಶೂನ್ಯವಾದ ಆಚರಣೆ, ವಿನಯ ನಮ್ರ ಮಧುರ ವಾಕ್ಯ ಸರಣಿ, ಎಲ್ಲಕ್ಕೂ ಮಿಗಿಲಾಗಿ ಆತನ ರಹಸ್ಯಮಯ ನಿಷ್ಕಾಮ ವಾತ್ಸಲ್ಯ, ಇವುಗಳು ನರೇಂದ್ರನ ಹೃದಯವನ್ನು ಸೆರೆಗೈದವು. ಅಂತೂ ಪರೀಕ್ಷಿಸದೆ ಮರುಳನೊಬ್ಬನನ್ನು ಮಹಾಪುರುಷನೆಂದು ಭ್ರಮಿಸಿ ಜೀವನಾದರ್ಶವನ್ನಾಗಿ ಸ್ವೀಕರಿಸಿ ಬಿಡಬಾರದೆಂದು ದೃಢ ನಿಶ್ಚಯ ಮಾಡಿಕೊಂಡನು. ಬ್ರಾಹ್ಮ ಸಮಾಜಕ್ಕೆ ಸೇರಿದ್ದ ನರೇಂದ್ರನಾಥನು ಸಗುಣ ನಿರಾಕಾರ ಬ್ರಹ್ಮೋಪಾಸನೆ ಮಾಡುವವನೆಂದು, ಮೂರ್ತಿ ಪೂಜೆಯನ್ನು ನಿರಾಕರಿಸುವವನೆಂದು, ಅಂಧಶ್ರದ್ಧೆಗೆ ಶರಣಾಗನೆಂದು ಪ್ರಮಾಣ ಪತ್ರಿಕೆಯನ್ನು ಬರೆದುಕೊಟ್ಟು ಪ್ರತಿಜ್ಞೆ ಮಾಡಿದ್ದನು. ಪಾಶ್ಚಾತ್ಯ ತತ್ವಶಾಸ್ತ್ರ ತರ್ಕಶಾಸ್ತ್ರಗಳಲ್ಲಿ ಕೃತವಿದ್ಯನಾದ ಅವನು ಗೊಡ್ಡು ಸಂಪ್ರದಾಯಕ್ಕೆ ಮಾರು ಹೋಗುವವನಾಗಿರಲಿಲ್ಲ. ಪ್ರತಿ ಒಂದನ್ನು ಚೆನ್ನಾಗಿ ವಿಮರ್ಶಿಸಿಯೇ ಸ್ವೀಕರಿಸಬೇಕೆಂಬುದು ಆತನ ಮತವಾಗಿತ್ತು. ಈ ಎಲ್ಲ ಕಾರಣಗಳಿಂದ ಆತನಿಗೆ ಪ್ರಾಚೀನ ದೇವತೆಗಳಾದ ಕಾಳಿ, ಹರಿ, ಕೃಷ್ಣ ಮೊದಲಾದವುಗಳಲ್ಲಿ ನಂಬಿಕೆ ಇರಲಿಲ್ಲ. ಪರಮಹಂಸರು ಜಗದಂಬೆಯಾದ ಕಾಳಿಯ ವಿಚಾರವಾಗಿ ಭಕ್ತಿಯಿಂದ ಹೇಳಿದ ಮಾತುಗಳನ್ನು ಕೇಳಿದ ಆತನು ಒಳಗೊಳಗೆ ನಗುತ್ತಾ, ಎಲ್ಲ ಶುದ್ಧ ಮೂರ್ಖತನ, ಸ್ವಲ್ಪ ದಿನಗಳು ಹೋಗಲಿ, ಮುದುಕನಿಗೆ ತನಗೆ ತಾನೇ ಗೊತ್ತಾಗುವುದು, ಅವನ ಕಾಳಿ ಬರಿಯ ಕಟ್ಟುಕತೆ ಎಂದು ಅಂದುಕೊಂಡನು. ಆದರೂ ಮನಸ್ಸು ಹೀಗೆಲ್ಲ ಸಂದೇಹ ಪಟ್ಟರೂ ಕೂಡ ನರೇಂದ್ರನ ಹೃದಯ ಮರುಳು ಪೂಜಾರಿಯ ಕಡೆಗೆ ಮರಳಿ ಮರಳಿ ಹೋಗಲೆನಿಸಿತು.
ಒಂದು ತಿಂಗಳು ಕಳೆಯಿತು. ಮರಳು ಪೂಜಾರಿಯನ್ನು ನೋಡುವ ಹುಚ್ಚು ನರೇಂದ್ರನಿಗೆ ಹೆಚ್ಚಾಯಿತು. ಕಡೆಗೆ ದಕ್ಷಿಣೇಶ್ವರ ಅಭಿಮುಖವಾಗಿ ಒಬ್ಬನೇ ಹೊರಟನು. ಆ ದ್ವಿತೀಯ ಸಂದರ್ಶನದ ವಿಚಾರವಾಗಿ ಸ್ವಾಮಿ ವಿವೇಕಾನಂದರು ಹೀಗೆಂದು ಬರೆದಿದ್ದಾರೆ. ನಾನು ಮಂದಿರವನ್ನು ಪ್ರವೇಶ ಮಾಡುವಾಗ ಆತನು ಹಾಸಿಗೆಯ ಮೇಲೆ ಕುಳಿತಿದ್ದ. ನನ್ನನ್ನು ಕಂಡು ಬಹಳ ಆನಂದಪಟ್ಟು ವಾತ್ಸಲ್ಯಪೂರಿತವಾದ ಧ್ವನಿಯಿಂದ ನನ್ನನ್ನು ಬಳಿಗೆ ಕರೆದು ಹಾಸಿಗೆಯ ಒಂದು ಪಕ್ಕದಲ್ಲಿ ಕುಳಿತುಕೊಳ್ಳುವಂತೆ ಮಾಡಿದನು. ಮರುಕ್ಷಣದಲ್ಲಿಯೇ ಆತನು ಭಾವಾವಿಷ್ಟನಾಗಿ ಮೆಲ್ಲ ಮೆಲ್ಲನೆ ನನ್ನ ಬಳಿಗೆ ಸರಿದನು. ಹಿಂದಿನಂತೆಯೇ ಏನಾದರೂ ವಿಚಿತ್ರ ವರ್ತನೆಗಳಲ್ಲಿಯೇ ತೊಡಗಬಹುದು ಎಂದಿದ್ದೆ. ಎವೆ ಇಕ್ಕುವುದರಲ್ಲಿಯೇ ಅತಿ ನಿಕಟವರ್ತಿಯಾಗಿ ನನ್ನ ಬಲಗಾಲನ್ನು ನನ್ನ ಮೇಲೆ ಇಟ್ಟನು. ಆ ಸ್ಪರ್ಶದಿಂದ ನನಗೊಂದು ವಿಚಿತ್ರ ನೂತನ ಅನುಭವ ಉಂಟಾಯಿತು. ನಾನು ಕಣ್ಣು ತೆರೆದುಕೊಂಡೇ ಇದ್ದೆ, ಮೈ ತಿಳಿದೇ ಇದೆ. ಇದ್ದಕ್ಕಿದ್ದ ಹಾಗೆ ಮಂದಿರದ ಭಿತ್ತಿಗಳು, ಅಲ್ಲಿದ್ದ ವಸ್ತುಗಳು ಎಲ್ಲವೂ ಕಂಪಿಸಿ ಕಂಪಿಸಿ ವಿದ್ಯುದ್ವೇಗದಿಂದ ಮಾಯವಾದವು. ಒಡನೆಯೇ ನನ್ನೊಡನೆ ಸಮಸ್ತ ಬ್ರಹ್ಮಾಂಡವು ಯಾವುದೋ ಒಂದು ಅನಿವರ್ಚನೀಯವಾದ ರಹಸ್ಯ ತಮ್ಮ ಶೂನ್ಯದಲ್ಲಿ ತಲ್ಲೀನವಾಗಲಾರಂಭಿಸಿತು. ಆ ಭಯಂಕರವಾದ ಅನುಭವವನ್ನು ಸಹಿಸಲಾರದೆ ಅತ್ಯಂತ ಭೀತನಾದೆ. ಮೃತ್ಯು ಮುಖನಾಗುತ್ತಿರುವಂತೆ ನನಗೆ ಭಾಸವಾಯಿತು. ಅದಲ್ಲದೆ ಮತ್ತೇನು, ಅಹಂಕಾರದ ಸಂಪೂರ್ಣ ವಿಸ್ಮೃತಿ ಎಂದರೆ ಸಾವಿಗೇನು ಕಡಿಮೆಯಲ್ಲ. ತಡೆಯಲಾರದೆ ಕೂಗಿಕೊಂಡೆ, ಅಯ್ಯೋ ಇದೇನು ನೀವು ಮಾಡುತ್ತಿರುವುದು, ಮನೆಯಲ್ಲಿ ನನಗೆ ತಾಯಿ ತಂದೆಗಳಿದ್ದಾರೆ ಎಂದು ಗಟ್ಟಿಯಾಗಿ ಕೂಗಿಕೊಂಡೆ. ನನ್ನ ಕೂಗನ್ನು ಕೇಳಿ ಆತನು ಗಗಹಿಸಿ ನಕ್ಕು ನನ್ನೆದೆಯ ಮೇಲೆ ತನ್ನ ಕೈಗಳನ್ನು ಎಳೆಯುತ್ತಾ, ಇರಲಿ ಈಗ ಸಾಕು, ಆಗುವುದೆಲ್ಲ ಮುಂದೆ ಆಗುವುದು ಎಂದನು. ಒಡನೆಯೇ ಆ ಮಹಾಭಯಂಕರ ಅನುಭವವು ಮಾಯವಾದದ್ದನ್ನು ಕಂಡು ನಾನು ಆಶ್ಚರ್ಯದಿಂದ ಮೂಕನಾದೆ. ನಾನು ನಾನಾಗಿಯೇ ಇದ್ದೆ, ಎಲ್ಲ ಮೊದಲಿನಂತೆಯೇ ಇತ್ತು. ನನ್ನಂತಹ ದೃಢಚಿತ್ತನನ್ನು ಕೂಡ ತನ್ನ ಇಚ್ಛೆಯ ಲೀಲಾ ಮಾತ್ರದಿಂದ ಅವಸ್ಥಾಂತರಕರಿಸಲು ಸಮರ್ಥನಾದ ಈತನನ್ನು ಹುಚ್ಚನೆಂದು ತಳ್ಳಿ ಬಿಡುವುದೆಂತೂ ಎಂದು ಆಲೋಚಿಸತೊಡಗಿದೆ. ಪ್ರಥಮ ಸಂದರ್ಶನದಲ್ಲಿ ನಡೆದ ಆತನ ವರ್ತನೆಯನ್ನು ನೆನೆದರೆ ಆತನು ಹುಚ್ಚನಲ್ಲವೆಂದಾದರೂ ಹೇಳುವುದು ಹೇಗೆ? ಅವತಾರ ಪುರುಷನೆಂಬ ಮಾತಂತೂ ಇರಲಿ, ಅದು ದೂರದ ಮಾತು, ನನ್ನ ಬಗ್ಗೆ ಕದಡಿತು. ಶಿವ ಸದೃಶ ಪರಿಶುದ್ಧಾತ್ಮನಾದ ಆ ವಿಚಿತ್ರ ವ್ಯಕ್ತಿಯ ಗುಟ್ಟನ್ನು ಅರಿಯದಾದೆ. ನಾನು ಕಂಡ ಅನುಭವದ ತತ್ವವಂತೂ ನನಗೆ ಬಗೆಹರಿಯಲೇ ಇಲ್ಲ. ಯುಕ್ತಿ ಪಂಕ್ತಿಯಾಗಿದ್ದ ನನ್ನ ಮಾನಸಿಕ ಅಹಂಕಾರವು ಆ ಮಹಾಪುರುಷನ ದುರ್ಜೇಯ ವರ್ತನೆಗಳ ಆಘಾತದಿಂದ ತತ್ತರಿಸಿ ಹಿಮ್ಮೆಟ್ಟಿತು. ಅದು ಹೇಗಾದರೂ ಮಾಡಿ ರಹಸ್ಯವನ್ನು ಭೇದಿಸಲೇಬೇಕೆಂದು ಮನಸ್ಸನ್ನು ಗಟ್ಟಿ ಮಾಡಿಕೊಂಡೆ. ಆ ದಿನವೆಲ್ಲ ನನ್ನ ಮನದಲ್ಲಿ ವಿಧ ವಿಧವಾದ ಸಾವಿರಾರು ಆಲೋಚನೆಗಳು ತಾಂಡವವಾಡತೊಡಗಿತು. ಆದರೆ ಆತನು ಮಾತ್ರ ಸ್ವಲ್ಪ ಹೊತ್ತಿನಲ್ಲಿಯೇ ಬೇರೊಬ್ಬ ವ್ಯಕ್ತಿಯಾದನು. ಆತನ ರೀತಿಯ ಬದಲಾಯಿಸಿತು. ಮುಂದಿನಂತೆಯೇ ನನ್ನೊಡನೆ ಬಹಳ ಸಲುಗೆಯಿಂದ ವರ್ತಿಸಲಾರಂಭಿಸಿದನು. ಬಹುಕಾಲದಿಂದಲೂ ಕಣ್ಮರೆಯಾಗಿ ಹೋಗಿದ್ದ ಗೆಳೆಯನನ್ನು ಮರಳಿ ಕಂಡವನಂತೆ. ಎಷ್ಟು ಆದರದಿಂದ ನನ್ನನ್ನು ಎಷ್ಟು ಎಷ್ಟು ಉಪಚಾರ ಮಾಡಿದರೂ ಆತನು ತೃಪ್ತನಾಗಲಿಲ್ಲ. ಆತನ ಆತಿಥ್ಯಕ್ಕೆ ನಾನು ಮುಗ್ಧನಾಗಿ ಹೋದೆ. ಅಷ್ಟರಲ್ಲಿ ಸಂಜೆಯಾಯಿತು. ಹೊರಡಲು ಅಪ್ಪಣೆ ಕೇಳಿದೆ. ಮರಳಿ ಶೀಘ್ರದಲ್ಲಿಯೇ ಬರುವನೆಂದು ಮಾತು ಕೊಟ್ಟ ಮೇಲೆಯೇ ಆತನು ಮನಸ್ಸಿಲ್ಲದ ಮನಸ್ಸಿನಿಂದ ವಿಷಣ್ಣವದನ್ನಾಗಿ ನನ್ನನ್ನು ಬೀಳ್ಕೊಟ್ಟರು. ನರೇಂದ್ರನಾಥನು ಶ್ರೀರಾಮಕೃಷ್ಣರ ಬಳಿಗೆ ಬರುವುದಕ್ಕೆ ಪೂರ್ವದಲ್ಲಿಯೇ ಅವರು ತಮ್ಮ ಶಿಷ್ಯನ ಬರುವಿಕೆಯನ್ನು ಅರಿತಿದ್ದರು. ಅಲ್ಲದೆ ಇತರರೊಡನೆ ಅದನ್ನು ಕುರಿತು ಪ್ರಸ್ತಾಪಿಸಿಯೂ ಇದ್ದರು. ಶಿಷ್ಯನು ಹೇಗೆ ಗುರುವನ್ನು ಪರೀಕ್ಷಿಸದೆ ಸ್ವೀಕರಿಸಲಿಲ್ಲವೋ ಹಾಗೆಯೇ ಭಗವಾನರು ಶಿಷ್ಯನನ್ನು ಪರೀಕ್ಷಿಸದೆ ಸ್ವೀಕರಿಸಲಿಲ್ಲ. ಅವರು ಯಾರಿಗಾಗಿಯೋ ಕಾದುಕೊಂಡಿದ್ದೇನೋ ನಿಶ್ಚಯ. ಅವರ ಯೋಗ ದೃಷ್ಟಿಗೆ ಯಾರೂ ಒಬ್ಬರು ಗೋಚರವಾಗದಿದ್ದುದು ನಿಶ್ಚಯ. ಅವರು ನರೇಂದ್ರನನ್ನು ಪ್ರಥಮ ಸಂದರ್ಶನದಲ್ಲಿಯೇ ಗುರುತಿಸಿದುದು ನಿಶ್ಚಯ. ಆದರೆ ಕೆಲವು ಸಾರಿ ತಾವು ಸಮಾಧಿಯಲ್ಲಿ ಕಂಡ ಪುರುಷನು ಈತನೇ ಹೌದೋ ಅಲ್ಲವೋ ಎಂದು ಸಂದೇಹ ಪಡುತ್ತಿದ್ದರು. ಆ ಸಂದೇಹ ನಿವೃತ್ತಿಗಾಗಿ ಅವರು ತಮ್ಮ ಶಿಷ್ಯನನ್ನು ಪರೀಕ್ಷಿಸದೆ ಬಿಡಲಿಲ್ಲ. ಆತನ ಅಂತರಂಗ ಬಹಿರಂಗಗಳು ಎರಡರನ್ನು ಪರೀಕ್ಷಿಸಿ ತಾನು ಸಮಾಧಿಯಲ್ಲಿ ಕಂಡ ಆತನು ಈತನೇ ಹೌದೆಂದು ಚೆನ್ನಾಗಿ ತಿಳಿದ ಮೇಲೆ ಅವರು ನರೇಂದ್ರನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿದುದು. ಮೂರನೇ ಸಾರಿ ನರೇಂದ್ರನು ಅಲ್ಲಿಗೆ ಬಂದಾಗ ತಮ್ಮ ಸಂದೇಹ ಪರಿಹಾರ ಮಾಡಿಕೊಂಡನು. ಸಮಾಧಿಯಲ್ಲಿ ತಾವು ಕಂಡ ನರ ಮಹರ್ಷಿ ಈತನೇ ಹೌದಾಗಿದ್ದರೆ ಮೈಮುಟ್ಟಿ ಸಮಧ್ಯಾವಸ್ಥೆಯನ್ನು ನೀಡಿದಾಗ ಕೂಗಿಕೊಂಡನೇಕೆ? ತಾವೇ ಎಲ್ಲಿಯಾದರೂ ಬಗೆದಪ್ಪಿನಿಂದ ತಪ್ಪಾಗಿ ಗುರುತಿಸಿರಬಹುದೇ? ಇವೇ ಮೊದಲಾದ ಸಂಶಯಗಳು ಅವರಲ್ಲಿ ಮೂಡಿದವು. ಮೂರನೇ ಸಾರಿ ನರೇಂದ್ರನು ಬಂದಾಗ ಗುರುದೇವನು ಎಂದಿನಂತೆ ಆತನನ್ನು ಮುಟ್ಟಿದರು. ಬಾಹ್ಯ ಪ್ರಜ್ಞೆ ತಪ್ಪಿ ನರೇಂದ್ರನು ಭಾವದಲ್ಲಿದ್ದನು. ಆಗ ಠಾಕೂರರು ತಮಗೆ ಉಚಿತ ಮತ್ತು ಅವಶ್ಯಕವೆಂದು ತೋರಿದ ಅನೇಕ ಪ್ರಶ್ನೆಗಳನ್ನು ಹಾಕಿದರು. ನರೇಂದ್ರನು ಅವುಗಳೆಲ್ಲದಕ್ಕೂ ಸಂದೇಹ ಪರಿಹಾರಕವಾದ ಯೋಗ್ಯವಾದ ಉತ್ತರಗಳನ್ನು ಕೊಟ್ಟರು. ಉತ್ತರಗಳಿಂದ ನರೇಂದ್ರನು ಧ್ಯಾನಸಿದ್ಧನಾದ ಮಹಾಯೋಗೀಶ್ವರನೆಂದು ಅವರಿಗೆ ತಿಳಿಯಿತಂತೆ. ಅಲ್ಲದೆ ಆತನ ಭವಿಷ್ಯತ್ತೆಲ್ಲ ಅವರಿಗೆ ವಿಷದವಾಗಿ ನರೇಂದ್ರನು ಯೋಗದಿಂದ ದೇಹ ಪರಿತ್ಯಾಗ ಮಾಡುವನೆಂಬುದನ್ನು ಆತನು ಅರಿತರಂತೆ. ದಕ್ಷಿಣೇಶ್ವರದ ಅಲೌಕಿಕ ದೈವಿಕ ಪುರುಷನ ಬಳಿಗೆ ಬಂದಾಗಲೆಲ್ಲ ನರೇಂದ್ರನಿಗೆ ಅದ್ಭುತದ ಮೇಲೆ ಅದ್ಭುತ ಅನುಭವಗಳು ಆಗಲಾರಂಭಿಸಿದವು. ಆತನು ಬೆರಗಾದನು. ಯಾವನಾದರೊಬ್ಬನು ಶಕ್ತಿಶಾಲಿಯಾದ ಮಹಾಪುರುಷನೆಂದು ತಿಳಿದೊಡನೆಯೇ ಆತನು ಹೇಳಿದುದನ್ನೆಲ್ಲ ನಿರ್ವಿಚಾರವಾಗಿ ಸ್ವೀಕರಿಸಿ ಬಿಡುವುದು ಸಾಮಾನ್ಯ ಮನುಷ್ಯರ ಸ್ವಭಾವ. ಆದರೆ ಸುತೀಕ್ಷ್ಣ ಬುದ್ಧಿವಂತನಾದ ನರೇಂದ್ರನು ತುಂಬಾ ಎಚ್ಚರಿಕೆಯಿಂದಿದ್ದನು.
ಪ್ರತ್ಯಕ್ಷ ಪ್ರಮಾಣವಿಲ್ಲದೆ ಏನೊಂದನ್ನು ಸ್ವೀಕರಿಸಬಾರದೆಂದು ದೃಢ ನಿಶ್ಚಯ ಮಾಡಿಕೊಂಡನು. ಗುರುವಿನ ಬಳಿ ಅಪ್ರಿಯ ಭಾಜನನಾದರೂ ಚಿಂತೆಯಿಲ್ಲ, ಸತ್ಯವನ್ನು ಮಾತ್ರ ಬಿಟ್ಟುಕೊಡಬಾರದೆಂದು ಮನಸ್ಸು ಮಾಡಿದನು. ತನಗೊದಗಿದ ಅಲೌಕಿಕ ಅನುಭವಗಳನ್ನು ಮನಃಶಾಸ್ತ್ರೀಯವಾಗಿ ವಿವರಿಸಲು ಹೊರಟನು. ಹುಚ್ಚು ಪೂಜಾರಿ ಮಾಟಗಾರನಾಗಿರಬಹುದೇ? ಆತನು ತನ್ನ ಮೇಲೆ ಪ್ರಯೋಗಿಸಿದ ವಿದ್ಯೆ ಸಂಮೋಹನ ವಿದ್ಯೆಯಾಗಿರಬಾರದೇಕೆ? ಉತ್ತರ ಕ್ಷಣದಲ್ಲಿಯೇ ತನ್ನಂತಹ ದೃಢ ಸಬಲ ಸುತೀಕ್ಷ್ಣ ಚಿತ್ತಾನ್ವಿತನು ಕೃತ ವಿದ್ಯನು ಆದ ಅರ್ಧ ಸಂದೇಹವಾದಿಯಾದ ಒಬ್ಬ ಕ್ಷುದ್ರ ಪುರೋಹಿತನ ಸಂಮೋಹನ ವಿದ್ಯೆಗೆ ಧಕ್ಕುಗೊಳಿಸುವುದಾದರೂ ಹೇಗೆ ಎಂದು ವಿಚಾರಪರನಾದನು. ಕಡೆಗೆ ಇತರರೊಡನೆ ತನ್ನ ಸಂದೇಹಗಳನ್ನು ಕುರಿತು ಪ್ರಸ್ತಾಪಿಸಿ ಅವರ ಅಭಿಪ್ರಾಯಗಳನ್ನು ತಿಳಿಯತೊಡಗಿದನು. ಕೆಲವರು ಪೂಜಾರಿಗೆ ಹುಚ್ಚು ಹಿಡಿದಿದೆ ಎಂದರು. ಮತ್ತೆ ಕೆಲವರು ಆತನಿಗೆ ಅಲೌಕಿಕ ಸಿದ್ಧ ಪುರುಷ ಎಂದರು. ಇನ್ನು ಕೆಲವರು ಅವರದೆಲ್ಲ ಬರಿಯ ನಟನೆ ಎಂದರು. ಉಳಿದ ಕೆಲವರು ಆತನು ಅವತಾರ ಪುರುಷ ಎಂದರು. ಹೀಗೆ ನಾನಾ ಜನರು ನಾನಾ ವಿಧವಾಗಿ ಹೇಳತೊಡಗಿದರು. ವಾಗ್ಮಿವರಿಯ ಸೂಕ್ಷ್ಮ ಮತಿ ಮಾನನೀಯ ಕೇಶವಚಂದ್ರನು ಮರಳು ಪೂಜಾರಿಯನ್ನು ಮುಕ್ತ ಕಂಠದಿಂದ ಸ್ತೋತ್ರ ಮಾಡಲಾರಂಭಿಸಿದರು. ವಿಜಯಕೃಷ್ಣ ಗೋಸ್ವಾಮಿ ಮೊದಲಾದ ಧರ್ಮಜೀವಿಗಳು ಹುಚ್ಚನ ಪದ ಪ್ರಾಂತದಲ್ಲಿ ಕುಳಿತು ಅಮೃತ ಮಧುರ ಧರ್ಮೋಪದೇಶವನ್ನು ಕೈಗೊಳ್ಳುತ್ತಿದ್ದರು. ಪ್ರತಾಪಚಂದ್ರ ಮಜುಮದಾರ ಮೊದಲಾದ ಪಾಶ್ಚಾತ್ಯ ಪ್ರತ್ಯಾಗದ ಮೇಧಾವಿಗಳು ಪೂಜಾರಿಯ ಮಾತುಗಳಿಗೆ ಮರಳಾಗುತ್ತಿದ್ದರು. ಇದೆಲ್ಲವೂ ನರೇಂದ್ರನಿಗೆ ಗೊತ್ತಿತ್ತು. ಆತನು ಬ್ರಾಹ್ಮ ಸಮಾಜಕ್ಕೂ ಹೋಗುತ್ತಿದ್ದನು, ದಕ್ಷಿಣೇಶ್ವರಕ್ಕೂ ಹೋಗಿ ಬರುತ್ತಿದ್ದನು. ಉಗ್ರ ಬ್ರಾಹ್ಮ ಸಮಾಜಿಯಾಗಿದ್ದ ಪಂಡಿತ ಶಿವನಾಥ ಶಾಸ್ತ್ರಿಗೆ ಇದು ಸರಿ ಬೀಳಲಿಲ್ಲ. ಆತನು ನರೇಂದ್ರನಿಗೆ ದಕ್ಷಿಣೇಶ್ವರಕ್ಕೆ ಹೋಗಬಾರದೆಂದು ಬೋಧಿಸಿದರು. ಅಷ್ಟೇ ಅಲ್ಲದೆ ಪರಮಹಂಸರ ಸಮಾಧ್ಯಾವಸ್ಥೆಯನ್ನು ನಿರ್ದೇಶಿಸಿ, ಅದೇನು ಸಮಾಧಿ, ಸ್ವಲ್ಪ ವಿಚಾರಿಸಿದರೆಲ್ಲ ಗೊತ್ತಾಗುವುದು, ಅದೊಂದು ನರಗಳ ಜಾಡ್ಯವಿರಬೇಕು, ಕಠೋರ ತರ ಶಾರೀರಿಕ ಅಭ್ಯಾಸಗಳಿಂದ ಪರಮಹಂಸನ ತಲೆ ಕೆಟ್ಟು ಹೋಗಿದೆ ಎಂದನು. ನರೇಂದ್ರನು ಸಂಶಯಗಳ ತುಮಲದಲ್ಲಿ ಸಿಕ್ಕಿ ಗಂಭೀರ ಚಿಂತಾಮಗ್ನಾದರೂ ಎದೆಗೆಡದೆ ಪರೀಕ್ಷಿಸಲು ಸಿದ್ಧನಾದನು. ನರೇಂದ್ರನು ಪರಮಹಂಸರಿಂದ ಬಹಳ ಆಕರ್ಷಿತನಾದರೂ ಪ್ರಯತ್ನ ಪೂರ್ವಕವಾಗಿ ಆಕರ್ಷಣೆಯಿಂದ ಹೊರಗಿರಲು ಸಾಧಿಸುತ್ತಿದ್ದ. ಪರಮಹಂಸರಾದರೂ ಶಿಷ್ಯನ ಜ್ಯೋತಿರ್ಮಯ ಭಾವಿ ಜೀವಮಾನವನ್ನು, ಆತನಿಂದ ಒದಗಬೇಕಾದ ಲೋಕ ಕಲ್ಯಾಣವನ್ನು, ಆತನ ಜನ್ಮೋದ್ದೇಶವನ್ನು ಯೋಗ ದೃಷ್ಟಿಯಿಂದ ಮೊದಲೇ ತಿಳಿದವರಾದುದರಿಂದ ನರೇಂದ್ರನ ಮೇಲೆ ಸ್ವಾರ್ಥ ಶೂನ್ಯವಾದ ಅಹೇತುಕ ಪ್ರೇಮವನ್ನು ಬೀರಿದರು. ಸರ್ವ ಧರ್ಮಗಳನ್ನು ತಮ್ಮ ಅಮೋಘವಾದ ತಪಸ್ಸು ಮತ್ತು ಸಾಧನೆಗಳಿಂದ ಅರಿತ ಅವರ ಉಪದೇಶ ಮಾರ್ಗ ಇತರ ಹಾದಿಗಳಿಂದ ಬೇರೆಯಾಗಿತ್ತು. ಅವರು ನಾಶಕ ಮಾರ್ಗಿಗಳಾಗಿರಲಿಲ್ಲ, ಪೋಷಕ ಪಥಾವಲಂಬಿಯಾಗಿದ್ದರು. ಸರ್ವ ಧರ್ಮಗಳು ಸತ್ಯ ಮತವಿರುವಂತೆ ಪಥ ಎಂದು ಅನುಭವದಿಂದ ಅರಿತ ಅವರು ಯಾವ ಭಾವವನ್ನು ಖಂಡಿಸದೆ, ಯಾರ ನಂಬುಗೆಯನ್ನು ಕೆಡಿಸದೆ ಅವರವರ ಸಂಸ್ಕಾರ ಅಭಿರುಚಿಗಳಿಗೆ ತಕ್ಕಂತೆ ಅವರವರಿಗೆ ಉಪದೇಶ ಕೊಡುತ್ತಿದ್ದರು. ಆದ್ದರಿಂದ ಅವರು ಎರೆ ಮಣ್ಣಿನಿಂದ ತನಗೆ ಬೇಕಾದ ಆಕೃತಿಯ ಮಡಕೆಗಳನ್ನು ಮಾಡುವ ಕುಶಲನಾದ ಕುಂಬಾರನಂತೆ ಜನರ ಮನಸ್ಸನ್ನು ತಿದ್ದಲು ಸಮರ್ಥರಾಗಿದ್ದರು. ಎಂತಹ ಕೊಂಕು ಎದೆಯೂ ಅವರ ದಿವ್ಯ ಪ್ರಭಾವದಿಂದ ಬಹುಬೇಗನೆ ನೆಟ್ಟಗಾಗುತ್ತಿತ್ತು. ಆದ್ದರಿಂದ ನರೇಂದ್ರನು ಕೆಲವು ದಿನಗಳಲ್ಲಿಯೇ ಮೆಲ್ಲ ಮೆಲ್ಲನೆ ಅವರ ಹಾದಿಗೆ ಬಂದುದನ್ನು ನಾವು ನೋಡಲಿದ್ದೇವೆ. ಬ್ರಾಹ್ಮ ಸಮಾಜಕ್ಕೆ ಸೇರಿದ ನರೇಂದ್ರನು ಸಗುಣ ನಿರಾಕಾರ ಬ್ರಹ್ಮೋಪಾಸಕನಾಗಿದ್ದನೆಂಬುದನ್ನು ನಾವು ಹಿಂದೆಯೇ ತಿಳಿದಿದ್ದೇವೆ. ಆದ್ದರಿಂದ ಆತನಿಗೆ ಮೂರ್ತಿ ಪೂಜೆಯಲ್ಲಿ ಬಹು ತಿರಸ್ಕಾರವಿತ್ತು. ತರುವಾಯ ಸ್ವಾಮಿ ಬ್ರಹ್ಮಾನಂದರಾದ ರಾಕಾಲಚಂದ್ರ ಘೋಷರು ನರೇಂದ್ರನಾಥನೊಡನೆ ಬ್ರಾಹ್ಮ ಸಮಾಜಕ್ಕೆ ಸೇರಿದ್ದರು. ಆತನು ಗುಟ್ಟಾಗಿ ಕಾಳಿಯ ಮಂದಿರವನ್ನು ಪ್ರವೇಶಿಸಿ ದೇವಿಯ ವಿಗ್ರಹದ ಮುಂದೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಿದ್ದುದು ನರೇಂದ್ರನ ಕಣ್ಣಿಗೆ ಬಿತ್ತು. ಅವನು ಕಿಡಿಕಿಡಿಯಾದನು. ರಾಕಾಲನನ್ನು ಮೋಸಗಾರನೆಂದು, ಮಿಥ್ಯಾವಾದಿ ಎಂದು ಠಾಕೂರರ ಮುಂದೆಯೇ ಬಯ್ಯಲಾರಂಭಿಸಿದನು. ಏಕೆಂದರೆ ಬ್ರಾಹ್ಮ ಸಮಾಜಕ್ಕೆ ಸೇರಿದವರು ಯಾರೇ ಆಗಲಿ ಮೂರ್ತಿಗಳ ಮುಂದೆ ನಿಂತು ಕೈ ಮುಗಿಯಬಾರದೆಂದು ಕಟ್ಟಳೆ ಇತ್ತು. ರಾಕಾಲನು ತಲೆ ತಗ್ಗಿಸಿಬಿಟ್ಟನು. ಆದರೆ ಗುರುಗಳು ಅವನ ಸಹಾಯಕ್ಕೆ ಬಂದು ನರೇಂದ್ರನನ್ನು ಕುರಿತು, ನೀನು ಬಯ್ಯುವುದೇಕೆ? ಯಾರಲ್ಲಿ ಭಕ್ತಿ ಇದೆಯೋ ಅವರು ಮೂರ್ತಿ ಪೂಜೆ ಮಾಡಿದರೇನು ತಪ್ಪು? ನಿನಗೆ ಇಷ್ಟವಿಲ್ಲದಿದ್ದರೆ ನೀನು ಮಾಡಬೇಡ, ಇತರರ ಭಾವನಷ್ಟ ಮಾಡಲು ನಿನಗೇನು ಅಧಿಕಾರ ಎಂದರು. ನರೇಂದ್ರನು ಚಿಂತಿತ ಭಾವದಿಂದ ನಿರಸ್ತನಾದನು. ಸಗುಣ ನಿರಾಕಾರ ಬ್ರಹ್ಮದಲ್ಲಿ ನರೇಂದ್ರನಿಗೆ ಪ್ರೀತಿ ಇದ್ದುದನ್ನು ಕಂಡು ಭಗವಾನರು ಆತನಿಗೆ ಮೊದಮೊದಲು ನಿರಾಕಾರ ಬ್ರಹ್ಮೋಪದೇಶವನ್ನು ಕೊಡುತ್ತಿದ್ದರು. ಏಕೆಂದರೆ ಯಾರು ಮುಂದೆ ಲೋಕದಲ್ಲೆಲ್ಲ ಸರ್ವ ಧರ್ಮ ಸಮನ್ವಯ ತತ್ವವನ್ನು ಪ್ರಚಾರ ಮಾಡಲು ಜನ್ಮ ಧಾರಣೆ ಮಾಡಿರುವನೋ ಅಂಥವನು ಯಾವುದಾದರೂ ಒಂದೇ ಸಣ್ಣ ಭಾವವನ್ನು ಮಾತ್ರ ಹಿಡಿದು ಬಿಟ್ಟರೆ ಜಗತ್ತಿಗೆ ಕೆಡುಕಾಗುವುದು ಎಂಬುದನ್ನು ತಿಳಿದು ಅವರು ನರೇಂದ್ರನಿಗೆ ಸರ್ವ ಭೂಮವು ಸರ್ವ ಮತ ಗ್ರಾಸಿನಿಯೂ ಆದ ವೇದಾಂತೋಕ್ತ ಸಾಧನ ಮಾರ್ಗಗಳನ್ನು ಬೋಧಿಸಲು ತೊಡಗಿದರು. ನರೇಂದ್ರನು ಮೊದಮೊದಲು ಅದನ್ನು ತಿರಸ್ಕಾರ ಪೂರ್ವಕವಾಗಿ ಖಂಡಿಸತೊಡಗಿದನು. ಗುರುದೇವನ ತತ್ವಮಸಿ ಎಂಬ ತತ್ವವನ್ನು ನಿರೂಪಿಸಿ ಸರ್ವವು ಬ್ರಹ್ಮ, ನೀನು ಬ್ರಹ್ಮ ಎಂದು ಹೇಳಿದರೆ ನರೇಂದ್ರ ನಗುತ್ತ, ನಾನು ಬ್ರಹ್ಮ, ಇದು ಬರೆಯ ಶಿಶು ಪ್ರಲಾಪವಲ್ಲದೆ ಮತ್ತೇನೂ ಅಲ್ಲ ಎಂದು ಬಿಡುವನು. ಗುರು ಶಿಷ್ಯ ಸಂಬಂಧವು ರಹಸ್ಯತಮವಾದುದು. ನಿಜವಾಗಿ ಸಿದ್ಧ ಪುರುಷನಾದ ಗುರು ಪರಮಾತ್ಮನ ಪ್ರತಿನಿಧಿ. ಆದ್ದರಿಂದಲೇ ಗುರುವಿಲ್ಲದೆ ಯಾವ ಸಿದ್ಧಿಯೂ ದೊರಕದು ಎಂದು ಶಾಸ್ತ್ರಗಳು ಸಾರುತ್ತಿವೆ. ಪರಿಪಕ್ವವಾದ ಸಂಸ್ಕಾರವುಳ್ಳ ನರನಿಗೆ ಗುರು ಯಾವ ರೂಪದಿಂದಲೂ ದೊರೆಯಬಹುದು. ಒಂದು ಪುಸ್ತಕ ಗುರುವಾಗಬಹುದು, ಒಂದು ರಮಣೀಯ ದೃಷ್ಟ ಗುರುವಾಗಬಹುದು,
ಬ್ರದರ್ ಲಾರೆನ್ಸ್ ಎಂಬವನಿಗೆ ಎಲೆಗಳಿಲ್ಲದ ಬರಲು ಬರಲಾಗಿ ನಿಂತಿದ್ದ ಚಳಿಗಾಲದ ಮರವೊಂದು ಗುರುವಾಯಿತಂತೆ. ದೈವಿಕ ಗುರು ಶಿಷ್ಯನ ಅಂತರಂಗದಲ್ಲಿ ಗುಪ್ತವಾಗಿರುವ ಸಮಸ್ತ ಶಕ್ತಿಗಳನ್ನು ಈಚೆಗೆ ಎಳೆಯಬಲ್ಲವರಾಗಿದ್ದರು. ಶ್ರೀರಾಮಕೃಷ್ಣ ನರೇಂದ್ರನಾಥ ಗುರು ಶಿಷ್ಯ ಸಂಬಂಧ ಅದ್ಭುತವಾದುದು. ಅದರಲ್ಲಿ ಒಂದು ಎರಡು ಮೂರು ನಾಲ್ಕು ಎಂದು ಲೆಕ್ಕ ಮಾಡಿ ಬರೆಯಬಹುದಾದ ಘಟನೆಗಳು ಅಷ್ಟೇನು ಹೆಚ್ಚಾಗಿಲ್ಲ. ಏಕೆಂದರೆ ಅದು ಅನಿವರ್ಚನೀಯವಾದ ಸಾಧನೆ ಸಿದ್ಧಿಗಳ ರಹಸ್ಯ ಕಥೆ. ಸ್ವಾಮಿ ವಿವೇಕಾನಂದರಲ್ಲಿ ತೋರಿಬರುವ ಸ್ವಾರ್ಥ ಶೂನ್ಯತೆ, ತೀವ್ರ ವೈರಾಗ್ಯ, ಅಮಿತ ಶಕ್ತಿ, ಅಹೇತುಕ ಭಕ್ತಿ, ಸುತೀಕ್ಷ್ಣ ಬುದ್ಧಿ, ಗಭೀರ ಸಿದ್ಧಿ, ಇವುಗಳಿಂದ ನಾವು ಅದರ ಮಹಿಮೆಯನ್ನು ಸ್ವಲ್ಪ ಮಾತ್ರ ತಿಳಿಯಬಹುದು. ಪರಮಹಂಸರು ಹಾಲಿನ ಬಿಂಪಿನಿಂದ ಕೆಚ್ಚಲು ಬಿರಿಯುತ್ತಿರುವ ಹಸು ತನ್ನ ಕರುವಿನ ಬರವನ್ನೇ ಕಾತರತೆಯಿಂದ ಹಾರೈಸುವಂತೆ ತಮ್ಮ ಅಂತರಂಗ ಶಿಷ್ಯರ ಆಗಮನವನ್ನು ವ್ಯಾಕುಲತೆಯಿಂದ ಎದುರು ನೋಡುತ್ತಿದ್ದರು. ಅದರಲ್ಲಿಯೂ ನರೇಂದ್ರನು ಬರುವುದು ಒಂದೆರಡು ದಿವಸ ತಡವಾದರೆ ನರೇಂದ್ರ ನರೇಂದ್ರ ಅವನಲ್ಲಿ ಇನ್ನೂ ಬರಲಿಲ್ಲವಲ್ಲ ಎಂದು ಅತ್ಯುದ್ವಿಗ್ನರಾಗುತ್ತಿದ್ದರು. ಎಷ್ಟೋ ಸಾರಿ ತಾವೇ ಅವನನ್ನು ಹುಡುಕಿಕೊಂಡು ಕಲ್ಕತ್ತಾ ನಗರಕ್ಕೆ ಹೋಗಿಬಿಡುತ್ತಿದ್ದರು. ಒಂದು ಸಾರಿ ನರೇಂದ್ರನು ಒಂದೆರಡು ದಿನವಾದರೂ ದಕ್ಷಿಣೇಶ್ವರಕ್ಕೆ ಬರಲಿಲ್ಲ. ಪರಮಹಂಸರು ಕಲ್ಕತ್ತಾಕ್ಕೆ ತಾವೇ ಹೊರಟರು. ಆ ದಿನ ಭಾನುವಾರವಾದ್ದರಿಂದ ನರೇಂದ್ರನು ಸಾಧಾರಣ ಬ್ರಹ್ಮ ಸಮಾಜದ ಸಂಧ್ಯೋಪಾಸನೆಗೆ ಹೋಗಿದ್ದರು. ಪರಮಹಂಸರು ಆಹ್ವಾನಿತರಾಗದೆ ಅಲ್ಲಿಗೆ ಹೋಗುವುದನ್ನು ಅಷ್ಟೇನು ಮರ್ಯಾದೆಯಲ್ಲವೆಂದು ಅರಿತಿದ್ದರೂ ನರೇಂದ್ರನನ್ನು ನೋಡುವ ಮಹದಾಕಾಂಕ್ಷೆಯಿಂದ ನಿಮಿತ್ತರಾಗಿ ಬ್ರಾಹ್ಮ ಸಮಾಜದ ಮಂದಿರಕ್ಕೆ ಹೋದರು. ಅಲ್ಲಿ ಭಕ್ತರೆಲ್ಲರೂ ಸೇರಿ ವೇದಿಕೆಯ ಮೇಲೆ ಕುಳಿತು ಮಾತನಾಡುತ್ತಿದ್ದ ಆಚಾರ್ಯನ ಉಪದೇಶವನ್ನು ಆಲಿಸುತ್ತಿದ್ದರು. ನರೇಂದ್ರನು ಭಜನ ಮಂಡಳಿಯ ನಡುವೆ ಮತ್ತೊಂದು ವೇದಿಕೆಯ ಮೇಲೆ ಕುಳಿತಿದ್ದರು. ಅಷ್ಟರಲ್ಲಿ ಪರಮಹಂಸರು ಅರ್ಧ ಬಾಹ್ಯಾವಸ್ಥಿತರಾಗಿ ನರೇನ್ ನರೇನ್ ಎಂದು ಕರೆಯುತ್ತಾ ಮಂದಿರದೊಳಗೆ ನುಗ್ಗಿದರು. ಕುಳಿತಿದ್ದವರೆಲ್ಲರೂ ಎದ್ದು ನಿಂತರು. ಗಲಭೆಯಾಯಿತು. ವೇದಿಕೆಯ ಮೇಲಿಂದ ಆಚಾರ್ಯನ ಉಪದೇಶವನ್ನು ನಿಲ್ಲಿಸಬೇಕಾಯಿತು. ಅಷ್ಟರಲ್ಲಿ ನರೇಂದ್ರನು ಪರಮಹಂಸರ ಬಳಿಗೆ ಬಂದನು. ಅವರು ಸಮಾಧಿಸ್ಥರಾಗಿದ್ದರು. ಅದನ್ನು ನೋಡುವುದಕ್ಕೆ ಸುತ್ತಲಿನ ಜನರು ಮುತ್ತಿದರು. ಅಷ್ಟು ಹೊತ್ತಿಗೆ ಯಾರೋ ದೀಪಗಳನ್ನು ಆರಿಸಿಬಿಟ್ಟರು. ಗಡಿಬಿಡಿ ಅತಿಯಾಯಿತು. ನರೇಂದ್ರನು ಪರಮಹಂಸರನ್ನು ಹಿಂಬಾಗಿಲಿಂದ ಹೊರಗೆ ಸಾಗಿಸಿ ಒಂದು ಗಾಡಿಯನ್ನು ಗೊತ್ತು ಮಾಡಿಕೊಂಡು ಅವರೊಡನೆ ದಕ್ಷಿಣೇಶ್ವರಕ್ಕೆ ಹೋದನು. ಅಲ್ಲಿ ಹೋದ ಮೇಲೆ ಗುರುಗಳನ್ನು ತರಾಟೆಗೆ ತೆಗೆದುಕೊಂಡನು. ಹೊತ್ತು ಗೊತ್ತಿಲ್ಲದೆ ನೀವು ನನ್ನನ್ನು ಹುಡುಕಿಕೊಂಡು ಬಂದುದೇಕೆ? ನೋಡಿದವರು ಏನೆನ್ನುವರು? ನೀವು ಹೀಗೆ ಧ್ಯಾನ ಜಪಗಳನ್ನು ಬಿಟ್ಟು ನನ್ನನ್ನೇ ಕುರಿತು ಚಿಂತಿಸುತ್ತಿದ್ದರೆ ಮುಂದಿನ ಜನ್ಮದಲ್ಲಿ ನನ್ನ ಹಾಗೆ ಆಗಿಬಿಡುವಿರಿ. ಭರತರಾಜನು ತನ್ನ ಮುದ್ದಿನ ಜಿಂಕೆಯ ಮರಿಯನ್ನು ಕುರಿತು ಚಿಂತಿಸಿ ಚಿಂತಿಸಿ ಕೊನೆಗೆ ಮರುಜನ್ಮದಲ್ಲಿ ಜಿಂಕೆಯೇ ಆಯ್ತಂತೆ ಎಂದು ಮೊದಲಾಗಿ ಗದರಿದನು. ಪರಮಹಂಸರು ಮಾತನಾಡಲಿಲ್ಲ. ಚಿಂತೆಗೊಳಗಾದರು. ಸ್ವಲ್ಪ ಹೊತ್ತಾದ ಮೇಲೆ ಕಾಳಿಯ ಮಂದಿರಕ್ಕೆ ಹೋದರು. ಹಿಂದಿರುಗಿ ಬಂದು, ನರೇನ್ ನರೇನ್, ತಾಯಿ ನನಗೆಲ್ಲ ಹೇಳಿದಳು. ಅವನೇನು ಚಿಕ್ಕ ಹುಡುಗ, ಅನುಭವ ಸಾಲದು. ಸುಮ್ಮನೆ ಅವನ ಮಾತನ್ನು ಕಟ್ಟಿಕೊಂಡು ನೀನು ವ್ಯಸನ ಮಾಡುವುದು? ಅವನಲ್ಲಿ ನಿನಗೆ ನಾರಾಯಣನು ತೋರುವುದರಿಂದಲೇ ನೀನು ಅವನಿಂದ ಆಕರ್ಷಿತನಾಗಿದ್ದೀಯೇ ಎಂದು ಹೇಳಿದಳು. ನಿನ್ನಲ್ಲಿ ನಾರಾಯಣನನ್ನು ನಾನು ಕಾಣಲಾರದ ಮರುದಿನ ನಿನ್ನ ಮುಖವನ್ನು ನಾನು ನೋಡುವುದೇ ಇಲ್ಲ ಎಂದರು. ನರೇಂದ್ರನ ಶಕ್ತಿ ಸಾಮರ್ಥ್ಯಗಳನ್ನು ಮಹಿಮೆಯನ್ನು ಕುರಿತು ಪರಮಹಂಸರು ಎಲ್ಲರೊಡನೆಯೂ ನಿರ್ದಾಕ್ಷಿಣ್ಯವಾಗಿ ಪ್ರಸ್ತಾಪಿಸುತ್ತಿದ್ದರು. ಒಂದು ದಿನ ಕೇಶವಚಂದ್ರ, ವಿಜಯಕೃಷ್ಣ ಗೋಸ್ವಾಮಿ ಮೊದಲಾದವರು ದಕ್ಷಿಣೇಶ್ವರಕ್ಕೆ ಬಂದಿದ್ದರು. ನರೇಂದ್ರನು ಅಲ್ಲಿ ಬಂದು ಒಂದು ಕಡೆ ಕುಳಿತಿದ್ದರು. ಸ್ವಲ್ಪ ಹೊತ್ತಾದ ಮೇಲೆ ಕೇಶವ, ವಿಜಯ ಮೊದಲಾದವರು ಹೊರಟು ಹೋದರು. ಪರಮಹಂಸನು ಅಲ್ಲಿ ನೆರೆದಿದ್ದ ಭಕ್ತ ವೃಂದವನ್ನು ನಿರ್ದೇಶಿಸಿ ನರೇಂದ್ರನನ್ನು ತೋರಿಸುತ್ತಾ, ನೋಡಿ ಇವನ ಮುಂದೆ ಅವರೆಲ್ಲ ಎಲ್ಲಿ? ಕೇಶವ ವಿಜಯರಲ್ಲಿ ಜ್ಞಾನ ಒಂದು ಸೊಡರಿನಂತೆ ಮಿಣುಕುತ್ತಿದೆ, ಇವನಲ್ಲಿ ಜ್ಞಾನ ಸೂರ್ಯನಂತೆ ಪ್ರಜ್ವಲಿಸುತ್ತಿದೆ ಎಂದರು. ಅದನ್ನು ಕೇಳಿ ನರೇಂದ್ರನು ತಟಕ್ಕನೆ ತನ್ನ ಸ್ಥಾನವನ್ನು ಬಿಟ್ಟೆದ್ದು ಮುಂದೆ ಬಂದು ಪ್ರತಿಭಟಿಸಿದನು. ನೀವು ಹೇಳುವುದೇನು ಮಹಾಶಯ? ಜಗದ್ವಿಖ್ಯಾತನಾದ ಕೇಶವ ಸೇನನಲ್ಲಿ, ಶಾಲೆಯ ಹುಡುಗನಾದ ನಾನೆಲ್ಲಿ? ಕೇಳಿದವರು ನಿಮ್ಮನ್ನು ಮರಳು ಎನ್ನುತ್ತಿರುವುದಿಲ್ಲವೇ ಎಂದನು. ಪರಮಹಂಸರು ಮುಗುಳ್ಳಗೆ ನಗುತ್ತಾ ಸರಳ ಭಾವದಿಂದ, ನಾನೇನು ಮಾಡಲಿ ಹೇಳು, ತಾಯಿ ತೋರಿದಳು, ನಾನು ಹೇಳಿಬಿಟ್ಟೆ ಎಂದರು. ನರೇಂದ್ರನು ಸಂದಿಗ್ಧ ಭಾವದಿಂದ, ತಾಯಿ ಹೇಳಿದಳು ಅಥವಾ ನಿಮ್ಮ ತಲೆಯ ಮರುಳುತನವು ನನಗೆ ಹೇಗೆ ಗೊತ್ತಾಗಬೇಕು? ನಾನಾಗಿದ್ದರೆ ಅದನ್ನು ಮರುಳುತನವೆಂದು ಮೂಲೆ ಗೊತ್ತುತ್ತಿದ್ದೆ ಎಂದು ಬಿಟ್ಟರು. ನರೇಂದ್ರನನ್ನು ನೋಡಿದಂದಿನಿಂದ ಆತನು ಅದ್ವೈತ ವೇದಾಂತ ರಹಸ್ಯಗಳಲ್ಲಿ ಸಿದ್ಧಿ ಹೊಂದಲು ಯೋಗ್ಯತಮನಾದ ಅಧಿಕಾರಿ ಪುರುಷನೆಂದು ಪರಮಹಂಸರು ತಿಳಿದಿದ್ದರು. ನರೇಂದ್ರನಿಗೆ ಮಾತ್ರ ಅಹಂ ಬ್ರಹ್ಮಾಸ್ಮಿ, ಶಿವೋಹಂ, ತತ್ವಮಸಿ ಮೊದಲಾದ ಮಾತುಗಳನ್ನೆಲ್ಲ ಕೇಳಿದರೆ ಆಗುತ್ತಿರಲಿಲ್ಲ. ಆದರೂ ಭಗವಾನರು ಆತನು ದಕ್ಷಿಣೇಶ್ವರಕ್ಕೆ ಬಂದಾಗಲೆಲ್ಲ ಅಷ್ಟವಕ್ರ ಸಂಹಿತೆ ಮೊದಲಾದ ಅದ್ವೈತ ದರ್ಶನ ಸಂಬಂಧವಾದ ಗ್ರಂಥಗಳನ್ನು ತಮಗೆ ಓದಿ ಹೇಳುವಂತೆ ಮಾಡುತ್ತಿದ್ದರು. ನರೇಂದ್ರನು ಗ್ರಂಥವನ್ನು ಓದಿ ಹೇಳುತ್ತಾ ಮಧ್ಯೆ ಜಿಗುಪ್ಸೆಯನ್ನು ಸೂಚಿಸಿ, ನಾನು ಬ್ರಹ್ಮ, ನೀನು ಬ್ರಹ್ಮ, ಎಲ್ಲವೂ ಬ್ರಹ್ಮ, ಎಲ್ಲ ಬರೀ ಕಾಡು ಹರಟೆ, ಇದನ್ನೆಲ್ಲ ಬರೆದ ಋಷಿಗಳಿಗೆ ತಲೆ ಕೆಟ್ಟಿದೆ ಎಂದು ತೋರುತ್ತದೆ ಎಂದು ಸ್ವಲ್ಪವೂ ಹಿಂದೆ ಮುಂದೆ ನೋಡದೆ ಅಣಕಿಸುತ್ತಿದ್ದರು. ತಟಕ್ಕನೆ ಶಿಷ್ಯನ ಭಾವಭಂಗ ಮಾಡಲು ಇಷ್ಟಪಡದ ಪರಮಹಂಸರು, ಅವರ ಮತ ನಿನಗೆ ಸೇರದೆ ಹೋಗಬಹುದು, ಅಂದ ಮಾತ್ರಕ್ಕೆ ಅವರನ್ನು ನಿಂದಿಸುವುದೇಕೆ? ಪರಮಾತ್ಮನ ಅನಂತತ್ವಕ್ಕೆ ಮೇರೆಯನ್ನೇಕೆ ಕಲ್ಪಿಸುವುದು? ಪರಮಾತ್ಮನನ್ನು ಕುರಿತು ಧ್ಯಾನ ಮಾಡು. ಆತನು ಯಾವ ಮಾರ್ಗವನ್ನು ನಿನಗೆ ತೋರಿಸುವನೋ ಅದರಲ್ಲಿ ಶ್ರದ್ಧೆಯಿಂದ ಮುಂದುವರಿ. ಸುಮ್ಮನೆ ಈ ವಿಧವಾದ ರಂಧ್ರಾನ್ವೇಷಣೆಯಿಂದ ಏನು ಪ್ರಯೋಜನ ಎನ್ನುತ್ತಿದ್ದರು. ನರೇಂದ್ರನು ಮಾತ್ರ ತನಗೆ ಮಿಥ್ಯೆ ಎಂದು ತೋರಿದುದನ್ನು ಸತ್ಯವೆನ್ನಲು ಮನಸ್ಸಿಲ್ಲದ ಅದ್ವೈತ ವೇದಾಂತವನ್ನು ಮನಬಂದಂತೆ ಪರಿಹಾಸ್ಯ ಮಾಡುತ್ತಿದ್ದರು.
ಶಿಷ್ಯನ ಮಾರ್ಗವು ಜ್ಞಾನ ಮಾರ್ಗವೆಂದು ಅದ್ವೈತವೇ ಆತನ ಉನ್ನತೋನ್ನತ ಸಿದ್ಧಿಗೆ ಕೊಂಡೊಯ್ಯುವುದೆಂದು ಗುರುಗಳು ಚೆನ್ನಾಗಿ ಅರಿತಿದ್ದರು. ಒಂದು ದಿನ ಜೀವಬ್ರಹ್ಮರ ಐಕ್ಯವನ್ನು ಶಿಷ್ಯನಿಗೆ ಯುಕ್ತಿಯಿಂದ ತಿಳಿಸಲು ಪ್ರಯತ್ನಪಟ್ಟರು. ಕಡೆಗೂ ಶಿಷ್ಯನು ಶರಣಾಗತನಾಗಲಿಲ್ಲ. ಪ್ರತಾಪ ಚಂದ್ರ ಹಾಜರನೊಡನೆ ಕೋಣೆಯಿಂದ ಹೊರಗೆ ಬಂದು ಸಿಗರೇಟ್ ಸೇದುತ್ತಾ ಜೀವಬ್ರಹ್ಮರು ಒಂದೆಯಂತೆ. ಅದು ಹೇಗಾದೀತು? ಪೂಜೆಯು ಬ್ರಹ್ಮ, ನೀರು ಬ್ರಹ್ಮ, ಸಿಗರೇಟು ಬ್ರಹ್ಮ, ಹೊಗೆಯು ಬ್ರಹ್ಮ, ನಾನು ಬ್ರಹ್ಮ, ನೀನು ಬ್ರಹ್ಮ, ಎಲ್ಲಾದರೂ ಉಂಟೆ. ಇದಕ್ಕಿಂತ ಹೆಚ್ಚಾದ ಮರುಳುತನ ಪಿತ್ತ ನೆತ್ತಿಗೇರಿದ್ದರೆ ಸರಿ, ಇದನ್ನು ಒಪ್ಪುವುದು ಎಂದು ಹರಟುತ್ತಿದ್ದನು. ಆಚಾರನು ನರೇಂದ್ರನೊಡನೆ ಸೇರಿ ಅದ್ವೈತವನ್ನು ಅಣಕಿಸಲಾರಂಭಿಸಿದನು. ಪರಮಹಂಸರು ಒಳಗಿನಿಂದಲೇ ನರೇಂದ್ರನ ಮಾತನ್ನು ಅವನು ಗಹಗಹಿಸಿ ನಗುವುದನ್ನು ಕೇಳಿ ಬಟ್ಟೆಯನ್ನು ಕಂಕುಳಲ್ಲಿಟ್ಟುಕೊಂಡು ಹೊರಗೆ ಬಂದು ಮುಗುಳ್ನಗುತ್ತಾ, ಓಹೋ ಏನು ಮಾತನಾಡುತ್ತಿದ್ದೀರಿ ಎಂದು ಹೇಳುತ್ತಾ ನರೇಂದ್ರನನ್ನು ಮುಟ್ಟಿದರು. ಅವನು ಸಮಾಧಿಸ್ಥನಾದನು. ಸ್ವಾಮಿ ವಿವೇಕಾನಂದರು ಆ ಘಟನೆಯ ವಿಚಾರವನ್ನು ಹೀಗೆಂದು ಬರೆದಿರುವರು: ಆ ಐಂದ್ರ ಜಾಲಿಕ ಸ್ಪರ್ಶದಿಂದ ನನ್ನ ಬಗೆ ಬೇರೆಯಾಯಿತು. ಬ್ರಹ್ಮವಲ್ಲದ ವಸ್ತು ವಿಶ್ವದಲ್ಲಿ ಬೇರೊಂದಿಲ್ಲ ಎಂದು ಇರುವುದನ್ನು, ಸರ್ವವು ಬ್ರಹ್ಮಮಯವಾದುದನ್ನು ಕಂಡು ನಾನು ವಿಸ್ಮಯ ಸ್ತಂಭಿತನಾದೆ. ನನ್ನ ಮನಸ್ಸೇನೋ ತಿಳಿಯಾಗಿಯೇ ಇತ್ತು. ಆ ಭಾವವು ಎಷ್ಟು ಹೊತ್ತು ಇರುವುದೋ ನೋಡಬೇಕೆಂದು ಸುಮ್ಮನಾದೆ. ಆ ದಿನವೆಲ್ಲ ಹಾಗೇ ಇತ್ತು. ಮನೆಗೆ ಹಿಂದಿರುಗಿದೆ. ಅಲ್ಲಿರುವ ವಸ್ತುಗಳೆಲ್ಲ ಬ್ರಹ್ಮವಾಗಿ ತೋರಿತು. ಊಟ ಮಾಡಲು ಕುಳಿತೆ. ಅನ್ನ, ಬಟ್ಟಲು, ಬಾಣಸಿಗ ಎಲ್ಲವೂ ಬ್ರಹ್ಮರಾಗಿ ಕಂಡು ಬಂದರು. ಒಂದೆರಡು ತುತ್ತು ತಿಂದು ಮಂಕು ಹಿಡಿದವನಂತೆ ಸುಮ್ಮನೆ ಕುಳಿತು. ನನ್ನ ಅಮ್ಮ ಏಕೆ ಸುಮ್ಮನೆ ಕುಳಿತಿರುವೆ? ಊಟ ಮಾಡು ಎಂದಳು. ನಾನು ಬೆಚ್ಚಿ ಬಿದ್ದು ಉಣತೊಡಗಿದೆ. ಉಣ್ಣುವಾಗಲು, ಮಲಗುವಾಗಲು, ಕಾಲೇಜಿಗೆ ಹೋಗುವಾಗಲು ಸರ್ವದ ಅದೇ ಅವಸ್ಥೆಯಲ್ಲಿ ಬಾಹ್ಯ ಪ್ರಜ್ಞಾಹೀನನಾಗಿರುತ್ತಿದ್ದೆ. ದಾರಿಯಲ್ಲಿ ಹೋಗುತ್ತಿರುವಾಗ ಎದುರುಗಡೆಯಿಂದ ಗಾಡಿಗಳು ಬಂದರೆ ಅರುಗಾಗುವಂತೆ ಮನಸ್ಸಾಗುತ್ತಿರಲಿಲ್ಲ. ಗಾಡಿಯು ನಾನು ಒಂದೇ ವಸ್ತುವಂತೆ ತೋರುತ್ತಿತ್ತು. ಇಂದ್ರಿಯಗಳೆಲ್ಲ ಜಡವಾದಂತೆ ತೋರುತ್ತಿತ್ತು. ಊಟದಲ್ಲಿ ನನಗೆ ಮೊದಲಿನಂತೆ ರುಚಿ ತೋರುತ್ತಿರಲಿಲ್ಲ. ಯಾರೋ ತಿಂದಂತೆ ಭಾಸವಾಗುತ್ತಿತ್ತು. ಕೆಲವು ಸಾರಿ ಊಟಕ್ಕೆ ಕುಳಿತಾಗ ನಡುವೆ ನಿದ್ರಿಸಿ ಮರಳಿ ಎಚ್ಚೆತ್ತು ಉಣ್ಣುತ್ತಿದ್ದೆ. ಹೀಗಾಗಿ ಕೆಲವು ದಿನ ಮಿತಿಮೀರಿ ತಿನ್ನುತ್ತಿದ್ದೆ. ಅಂತೂ ಇದರಿಂದ ಯಾವ ರೋಗವೂ ಬರಲಿಲ್ಲ. ಇದನ್ನೆಲ್ಲ ಕಂಡು ಅಮ್ಮ ಬೆದರಿದಳು. ಯಾವುದೋ ರೋಗವಿರಬೇಕೆಂದು ಭಾವಿಸಿದಳು. ನಾನು ಬಹುದಿನ ಬಾಳನೆಂದು ಹೆದರಿದಳು. ಈ ಅವಸ್ಥೆ ಸ್ವಲ್ಪ ಕಡಿಮೆಯಾದ ಮೇಲೆ ಲೋಕವೆಲ್ಲ ಒಂದು ಕನಸಿನಂತೆ ತೋರತೊಡಗಿತು. ಕಾರ್ನ್ವಾಲಿಸ್ ಚೌಕದ ಮಾರ್ಗವಾಗಿ ಕಾಲೇಜಿಗೆ ಹೋಗುವಾಗ ಅಲ್ಲಿದ್ದ ತಂತಿಯ ಕಂಬಗಳಿಗೆ ತಲೆಯನ್ನು ಬಡಿದವು ಸತ್ಯವೋ ಸ್ವಪ್ನವೋ ಎನ್ನುವುದನ್ನು ಪರೀಕ್ಷಿಸುತ್ತಿದ್ದೆ. ಹೀಗೆ ಕೆಲವು ದಿನಗಳು ಹೋದವು. ಎಲ್ಲ ಸರಿಯಾದ ಮೇಲೆ ನಾನು ಕಂಡದ್ದು ಅದ್ವೈತ ಸಿದ್ಧಿಯ ಕ್ಷಣಿಕ ದರ್ಶನವಾಗಿರಬೇಕೆಂದು ಆಲೋಚಿಸಿದೆ. ಶಾಸ್ತ್ರಗಳ ಮಾತು ಸುಳ್ಳಾಗಿರದೆಂದು ಊಹಿಸಿದೆ. ಈ ಅನುಭವದ ಮೇಲೆ ಅದ್ವೈತ ದರ್ಶನದ ಸಿದ್ಧಾಂತಗಳಲ್ಲಿ ನನಗಿದ್ದ ಸಂದೇಹ ತೊಲಗತೊಡಗಿತು. ಈ ರೀತಿ ಸಮಯ ದೊರೆತಾಗಲೆಲ್ಲ ನರೇಂದ್ರನು ದಕ್ಷಿಣೇಶ್ವರಕ್ಕೆ ಬಂದು ಭಗವಾನರ ಪದ ಪ್ರಾಂತದಲ್ಲಿ ಕುಳಿತು ಅವರ ಉಪದೇಶ ಅಮೃತವನ್ನು ಪಾನ ಮಾಡಿ ದಿನೇ ದಿನೇ ವಿಕಸಿತ ಹೊಂದುತ್ತಿದ್ದ. ಮೊದಲಿದ್ದ ಆತನ ಅಭಿಪ್ರಾಯಗಳೆಲ್ಲ ಮೆಲ್ಲ ಮೆಲ್ಲನೆ ಪರಿವರ್ತನೆ ಹೊಂದತೊಡಗಿದೆ. ಗುರುವರ್ಯನ ಸಹಾಯದಿಂದ ಧ್ಯಾನ ಸಾಧನೆಗಳಲ್ಲಿಯೂ ಸ್ವಲ್ಪ ಸ್ವಲ್ಪವಾಗಿ ಕಾಲಿಟ್ಟನು. ಬಾಲ್ಯದಿಂದಲೂ ಆತನಲ್ಲಿ ಸಹಜವಾಗಿದ್ದ ವಿವಾಹ ವಿತೃಷ್ಣೆ, ವೈರಾಗ್ಯ, ತ್ಯಾಗ ಬುದ್ಧಿಗಳು ಅಭಿವೃದ್ಧಿ ಹೊಂದಿದವು. ಒಂದು ಸಾರಿ ಶಿಷ್ಯನಿಗೆ ತಮ್ಮ ಮೇಲಿದ್ದ ಪ್ರೇಮವನ್ನು ಪರೀಕ್ಷಿಸಬೇಕೆಂದು ಪರಮಹಂಸರು ಒಂದು ಆಟ ಆಡಿದರು. ಒಂದು ದಿನ ನರೇಂದ್ರನು ದಕ್ಷಿಣೇಶ್ವರಕ್ಕೆ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿದನು. ಗುರುಗಳು ಮಾತನಾಡಲಿಲ್ಲ. ಶಿಷ್ಯನು ಕಣ್ಣೆತ್ತಿ ನೋಡಲಿಲ್ಲ. ಅವರು ಧ್ಯಾನ ಮಗ್ನರಾಗಿರಬೇಕೆಂದು ನರೇಂದ್ರನು ಊಹಿಸಿ ಆ ದಿನವೆಲ್ಲ ಹಾಜಾರ ಮೊದಲಾದವರೊಡನೆ ಅವರ ಹರಟಿ ಮನೆಗೆ ಹೋದನು. ಒಂದು ವಾರವಾದ ಮೇಲೆ ಪುನಃ ದಕ್ಷಿಣೇಶ್ವರಕ್ಕೆ ಬಂದನು. ಗುರುಗಳ ಭಾವ ಹಿಂದಿನಂತೆಯೇ ಇತ್ತು. ಆ ದಿನವೂ ಹಾಜಾರನೊಡನೆ ಹರಟೆ ಹೊಡೆದು ಸಂಜೆ ಹೊತ್ತಿಗೆ ಮನೆಗೆ ಹೋದನು. ಹೀಗೆ ಅನೇಕ ದಿನಗಳು ಕಳೆದವು. ಗುರುಗಳು ತನ್ನೊಡನೆ ಮಾತನಾಡದಿದ್ದರೂ ತನ್ನನ್ನು ಗಣನೆಗೆ ತಾರದೇ ಇದ್ದರೂ ನರೇಂದ್ರನು ಮಾತ್ರ ದಕ್ಷಿಣೇಶ್ವರಕ್ಕೆ ಬಂದು ಅವರಿಗೆ ನಮಸ್ಕಾರ ಮಾಡುವುದನ್ನು ಬಿಡಲಿಲ್ಲ. ಅವರು ನರೇಂದ್ರನ ಯೋಗಕ್ಷೇಮವನ್ನು ಇತರರಿಂದ ಗುಟ್ಟಾಗಿ ತಿಳಿದುಕೊಳ್ಳುತ್ತಿದ್ದರು. ಒಂದು ದಿನ ಪರಮಹಂಸರು ನರೇಂದ್ರನನ್ನು ಬೆಳಿಗ್ಗೆ ಕರೆದು, ನಾನು ನಿನ್ನೊಡನೆ ಮಾತನಾಡದಿದ್ದರೂ, ನಿನ್ನನ್ನು ಲಕ್ಷಿಸದಿದ್ದರೂ ನೀನು ಮಾತ್ರ ಇಲ್ಲಿಗೆ ಬಂದು ಹೋಗುವುದನ್ನು ಬಿಟ್ಟಿಲ್ಲವಲ್ಲ, ಅದೇನು ಎಂದು ಕೇಳಿದರು. ಅದಕ್ಕೆ ನರೇಂದ್ರನು, ಮಹಾಶಯ, ನಿಮ್ಮ ಮಾತುಗಳಿಗಾಗಿ ಮಾತ್ರವೇ ನಾನು ಇಲ್ಲಿ ಬರುತ್ತಿಲ್ಲ. ನಿಮ್ಮನ್ನು ಕಂಡರೆ ಬಹಳ ಆದರ, ಅದಕ್ಕಾಗಿ ನಿಮ್ಮನ್ನು ನೋಡಲು ಬರುತ್ತೇನೆ ಎಂದನು. ಶಿಷ್ಯನ ಮಾತನ್ನು ಕೇಳಿ ಗುರುವಿಗೆ ಮೇರೆ ಇಲ್ಲದ ಸಂತಸವಾಯಿತು. ಅಯ್ಯ, ನಿನ್ನನ್ನು ಪರೀಕ್ಷಿಸಬೇಕೆಂದು ನಾನು ಹಾಗೆ ಮಾಡಿದೆ. ಇನ್ನಾರಾಗಿದ್ದರೂ ಇಲ್ಲಿಗೆ ಬರುವುದನ್ನೇ ಬಿಟ್ಟು ಬಿಡುತ್ತಿದ್ದರು ಎಂದರು. ನರೇಂದ್ರನು ಬಿ ಎ ಪರೀಕ್ಷೆ ಓದುತ್ತಿರುವಾಗ ತಂದೆಯ ಅಭಿಲಾಷೆಯಂತೆ ಒಬ್ಬ ಪ್ರಸಿದ್ಧ ವಕೀಲರ ಕೈ ಕೆಳಗೆ ವಕೀಲತನವನ್ನು ಅಭ್ಯಾಸ ಮಾಡುತ್ತಿದ್ದರು. ಅದೇ ಸಮಯದಲ್ಲಿ ವಿಶ್ವನಾಥ ದತ್ತರು ಮಗನ ಮದುವೆಯ ವಿಚಾರವಾಗಿ ಮರಳಿ ಚಳವಳಿ ಮಾಡತೊಡಗಿದರು. ವೈರಾಗ್ಯವು ನರೇಂದ್ರನ ಹುಟ್ಟು ಗುಣವಾಗಿತ್ತು. ಶ್ರೀರಾಮಕೃಷ್ಣರ ಸಂಘದಿಂದ ಅದು ಮತ್ತಷ್ಟು ಪರಿಪುಷ್ಟಿ ಹೊಂದಿತ್ತು. ಸನ್ಯಾಸವೇ ಮಾನವ ಜೀವನದ ಸರ್ವೋಚ್ಚವಾದ ಆದರ್ಶ. ಆತ್ಮ ಕಲ್ಯಾಣಕಾಂಕ್ಷಿಗಳು ಅನಿತ್ಯವಾದ ಸಂಸಾರದ ಸುಖ ಲಾಲಸೆಗಳಿಗಾಗಿ ಅತ್ತಿತ್ತ ಅಲೆದಾಡುವುದು ಹುಚ್ಚುತನ ಎಂದು ಆತನು ತನಗೆ ಸಂಸಾರಿಯಾಗುವಂತೆ ಬುದ್ಧಿ ಹೇಳಲು ಬಂದ ಸಹಾಧ್ಯಾಯಿಯಾದ ಬಂಧುವೊಬ್ಬನಿಗೆ ಹೇಳಿದರು. ಆರನೇ ಅಧ್ಯಾಯ, ಅಗ್ನಿ ಪರೀಕ್ಷೆ. ಮಾಯಾ ಪ್ರಪಂಚದ ಬಂಧನಗಳು ವಜ್ರೋಪಮ ಕಠಿಣವಾದವು. ಜಗತ್ತಿನ ಅಜ್ಞಾನ ತಿಮಿರ ಘನ ನಿಬಿಡವಾದದ್ದು.
ಇಂದ್ರಿಯ ಚಾಪಲ್ಯ ವಿಲಯಾಗ್ನಿ ಸದೃಶವಾದದ್ದು. ಪ್ರಲೋಭನಗಳ ಸೆಳೆತ ದುರ್ನಿವಾರ್ಯವಾದುದು. ಮಾಯಾ ಬಂಧನಗಳ ಗಹನ ದುರ್ಭೇದ್ಯವಾದ ನಿಬಿಡಾರಣ್ಯವನ್ನು ಕಡಿದು ಉರುಳಿಸಲು ಪರಶುರಾಮ ಕುಟಾರೋಪಮ ಆತ್ಮಶಕ್ತಿ ಚಿಚ್ಚಕ್ತಿಗಳು ಬೇಕು. ಅವಿಶ್ರಾಂತ ಸಾಹಸ ಬೇಕು. ದೃಢ ನಿಶ್ಚಲವಾದ ಏಕಾಗ್ರತೆ ಬೇಕು. ನಿರಂತರ ಸಾಧನೆಯಿಂದಲ್ಲದೆ ಸಿದ್ಧಿ ಲಭಿಸದು. ಕೇವಲ ಸೌಜನ್ಯವೇ ಸಿದ್ಧಿಯ ಪರಮ ಚಿಹ್ನೆ. ಶ್ರೀರಾಮಕೃಷ್ಣರು ತಮ್ಮ ಶಿಷ್ಯರಿಗೆ ಬರೆಯ ಉಪದೇಶಗಳನ್ನು ಮಾತ್ರವೇ ಕೊಟ್ಟು ಸುಮ್ಮನಾಗುತ್ತಿರಲಿಲ್ಲ. ಆ ಉಪದೇಶಗಳನ್ನು ಅನುಷ್ಠಾನಕ್ಕೆ ತರಲು ಬೇಕಾಗುವ ಆತ್ಮಶಕ್ತಿಯನ್ನು ದಾನ ಮಾಡುತ್ತಿದ್ದರು. ಅದರಲ್ಲಿಯೂ ನರೇಂದ್ರನಿಗೆ ತಮ್ಮ ಶಕ್ತಿಯನ್ನೆಲ್ಲ ಧಾರೆ ಎರಗಿದ್ದರು. ಆದ್ದರಿಂದಲೇ ಆತನು ಶ್ರೀ ಸ್ವಾಮಿ ವಿವೇಕಾನಂದರಂತ ಸಿಡಿಲಾಳಾದದ್ದು. ಪರಮಹಂಸರ ಶಕ್ತಿಯನ್ನು ಸ್ವಲ್ಪವಾದರೂ ಅರಿಯದೆ ನರೇಂದ್ರನ ಸಾಮರ್ಥ್ಯವನ್ನು ಅಳೆಯಲಾಗುವುದಿಲ್ಲ. ಸಂತತವಾದ ಸಾಹಸದಿಂದ ಅವರು ಕಾಮಿನಿ ಕಾಂಚನಗಳನ್ನು ಸಂಪೂರ್ಣವಾಗಿ ತ್ಯಜಿಸಿದ್ದರು. ಸ್ತ್ರೀ ಪುರುಷರೆಂಬ ಲಿಂಗ ಭೇದಗಳನ್ನು ವಿವಿಧ ವಿಚಿತ್ರ ಸಾಧನೆಗಳಿಂದ ಚಿತ್ತದಿಂದ ಕಿತ್ತೊಗೆದಿದ್ದರು. ಸ್ತ್ರೀಯರೆಲ್ಲ ಜಗನ್ಮಾತೆಯ ಪ್ರತಿಬಿಂಬಗಳೆನ್ನುವುದನ್ನು ಹೃತ್ಪೂರ್ವಕವಾಗಿ ಅನುಭವದಿಂದ ತಿಳಿದಿದ್ದರು. ಶಾಕ್ತ, ವೈಷ್ಣವ, ಶೈವ, ಬೌದ್ಧ, ಮುಸಲ್ಮಾನ, ಕ್ರೈಸ್ತ ಮೊದಲಾದ ಮತಧರ್ಮ ಮಾರ್ಗಗಳೆಲ್ಲವೂ ಏಕಮಾತ್ರ ಧ್ಯೇಯವಾದ ಪರಮಾತ್ಮನೆಡೆಗೆ ಸಾಧಕರನ್ನು ಕೊಂಡೊಯ್ಯುತ್ತದೆ ಎಂಬುದನ್ನು ಪ್ರತ್ಯಕ್ಷ ಅನುಭವದಿಂದ ತಿಳಿದಿದ್ದರು. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಮೊದಲಾದ ದರ್ಶನಗಳೆಲ್ಲವೂ ವಿವಿಧ ಭಾವಗಳಿಗೆ, ವಿವಿಧ ದೃಷ್ಟಿಗಳಿಗೆ ತೋರಿ ಬರುವ ಏಕಮೇವ ಅದ್ವಿತೀಯವಾದ ಕೇವಲ ಸತ್ಯದ ವಿವಿಧ ರೂಪಗಳು ಎಂಬುದನ್ನು ಸ್ವತಃ ಸಿದ್ಧಿಯಿಂದ ಅರಿತ ಅಪಾರ್ಥಿವ ದೈವಿಕ ಮಹಾಪುರುಷರಾಗಿದ್ದರು. ಸಗುಣ ಬ್ರಹ್ಮಕ್ಕೆ ನಾವು ಯಾವ ಯಾವ ಗುಣಗಳನ್ನು ಆರೋಪಿಸಬಹುದು ಆ ಎಲ್ಲ ಗುಣಗಳನ್ನು ಸಂಪೂರ್ಣವಾಗಿ ಪಡೆದಿದ್ದರು. ಅಲ್ಲದೆ ನಿರ್ಗುಣ ಬ್ರಹ್ಮದಂತೆ ನಿಸ್ಪೃಹರಾಗಿದ್ದ ಜ್ಞಾನಿಯಾಗಿದ್ದರು, ಭಕ್ತರಾಗಿದ್ದರು, ಕರ್ಮಯೋಗಿಯಾಗಿದ್ದರು. ಆಧ್ಯಾತ್ಮಿಕ ವಿಚಾರಗಳಲ್ಲಿ ಅವರಿಗೆ ಎಷ್ಟು ಬುದ್ಧಿ ಸೂಕ್ಷ್ಮತೆ ಇತ್ತೋ ಅಷ್ಟೇ ಬುದ್ಧಿ ಸೂಕ್ಷ್ಮತೆ ವ್ಯಾವಹಾರಿಕ ವಿಷಯಗಳಲ್ಲಿಯೂ ಅವರಿಗಿತ್ತು. ಶಿರವನ್ನು ಗಗನ ತಲದಲ್ಲಿಟ್ಟು ಪಾದಗಳನ್ನು ಭೂತಲದಲ್ಲಿಟ್ಟ ಸರ್ವ ಭೂಮ ವ್ಯಕ್ತಿಗಳಾಗಿದ್ದರು ಅವರು. ಅಂತಹ ದಿವ್ಯ ಗುರುಗಳ ಶಿಷ್ಯತ್ವ ನರೇಂದ್ರನಿಗೆ ಲಭಿಸಿತು. ಆದ್ದರಿಂದಲೇ ನಿತ್ಯ ಸಿದ್ಧನಾದ ಆತನಿಗೆ ಬಹುಬೇಗನೆ ಸ್ವರೂಪ ಜ್ಞಾನ ಉಂಟಾಯಿತು. ಒಂದು ದಿನ ಶ್ರೀರಾಮಕೃಷ್ಣರು ನರೇಂದ್ರನಾಥನನ್ನು ಪಂಚವಟಿಗೆ ಕರೆದುಕೊಂಡು ಹೋಗಿ, ನೋಡು, ಕಠೋರ ಸಾಧನೆಗಳಿಂದ ನನಗೆ ಅನೇಕ ಅಲೌಕಿಕ ಶಕ್ತಿಗಳು ದೊರಕಿವೆ. ಅಣಿಮಾದಿ ಅಷ್ಟ ಸಿದ್ಧಿಗಳು ಲಭಿಸಿವೆ. ಆದರೆ ಅವುಗಳಿಂದ ನನಗೇನು ಉಪಯೋಗವಿಲ್ಲ. ಜಗನ್ಮಾತೆಯ ಅನುಜ್ಞೆಯನ್ನು ಪಡೆದು ಅವುಗಳನ್ನೆಲ್ಲ ನನಗೆ ಕೊಡಬೇಕೆಂದು ಯೋಚಿಸಿದ್ದೇನೆ. ಆಕೆಯ ಕೃಪೆಯಿಂದ ನೀನು ಲೋಕದಲ್ಲಿ ಬಹಳ ಕಾರ್ಯಗಳನ್ನು ಮಾಡುವೆ ಎಂದು ನನಗೆ ತಿಳಿದು ಬಂದಿದೆ. ನಿನ್ನಲ್ಲಿ ಈ ಶಕ್ತಿಗಳಿದ್ದರೆ ಬೇಕಾದಾಗ ಉಪಯೋಗಿಸಿಕೊಳ್ಳಬಹುದು, ನಿನಗೆ ಸಮ್ಮತವೇ ಎಂದರು. ನರೇಂದ್ರನು, ಮಹಾಶಯ, ಆ ಶಕ್ತಿಗಳಿಂದ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಸಹಾಯವಾಗುವುದೇ ಎಂದು ಕೇಳಿದರು. ಗುರುಗಳು, ಇಲ್ಲ, ಆದರೆ ಈಶ್ವರ ದರ್ಶನವಾದ ಮೇಲೆ ಭೂಮಿಯಲ್ಲಿ ಆತನ ಕೆಲಸಗಳನ್ನು ಮಾಡಲು ಅವುಗಳಿಂದ ತುಂಬಾ ಸಹಾಯವಾಗುತ್ತದೆ ಎಂದರು. ಶಿಷ್ಯನು, ಹಾಗಾದರೆ ಅವು ನನಗೆ ಬೇಡ. ಮೊದಲು ಈಶ್ವರ ದರ್ಶನವಾಗಲಿ, ಆಮೇಲೆ ಅವು ಬೇಕೋ ಬೇಡವೋ ಎನ್ನುವುದನ್ನು ನಿರ್ಣಯಿಸುವೆನು. ನನಗೀಗಲೇ ಈ ಶಕ್ತಿಗಳು ಸಿಕ್ಕಿಬಿಟ್ಟರೆ ನಿಜವಾದ ಧ್ಯೇಯವನ್ನು ಮರೆತು ಬಿಟ್ಟು ಸ್ವಾರ್ಥತೆಯಿಂದ ಅಡ್ಡಹಾದಿಗೆ ಬೀಳಬಹುದು ಎಂದನು. ಈ ಅಲೌಕಿಕ ಶಕ್ತಿಗಳ ವಿಚಾರವಾಗಿ ಸರ್ವದಾ ಉದಾಸೀನರಾಗಿರಬೇಕೆಂದು ಶ್ರೀರಾಮಕೃಷ್ಣರು ತಮ್ಮ ಶಿಷ್ಯರಿಗೆ ಸಾರಿ ಸಾರಿ ಹೇಳುತ್ತಿದ್ದರು. ಯಾವನನ್ನೇ ಆಗಲಿ ಚೆನ್ನಾಗಿ ಪರೀಕ್ಷಿಸದೆ ಯಾರನ್ನು ಗುರುವಾಗಿ ಸ್ವೀಕರಿಸಿ ಬಿಡಬಾರದೆಂದು ಪರಮಹಂಸರು ತಮ್ಮ ಶಿಷ್ಯರಿಗೆ ಹೇಳುತ್ತಿದ್ದರು. ಅದರಂತೆ ನರೇಂದ್ರನು ಭಗವಾನರನ್ನು ಪರೀಕ್ಷಿಸದೆ ಬಿಡಲಿಲ್ಲ. ಗುರುಗಳು ಹೊನ್ನು ಮಣ್ಣುಗಳನ್ನು ಒಂದೇ ಸಮನಾಗಿ ಭಾವಿಸಿದವರಾಗಿದ್ದರು. ಒಂದು ಕೈಯಲ್ಲಿ ಚಿನ್ನವನ್ನು ಮತ್ತೊಂದು ಕೈಯಲ್ಲಿ ಮಣ್ಣನ್ನು ಹಿಡಿದುಕೊಂಡು ಭಾಗೀರಥಿ ತೀರದಲ್ಲಿ ಕುಳಿತು ಅವೆರಡನ್ನು ಸಮದೃಷ್ಟಿಯಿಂದ ನೋಡಿ ಹೊಳೆಯಲ್ಲಿ ಬಿಸುಟು ಸಾಧನೆ ಮಾಡಿದ್ದರು. ಸುವರ್ಣ ರೌಪ್ಯಗಳ ಸ್ಪರ್ಶ ಮಾತ್ರದಿಂದ ಅವರ ದೇಹ ಕಂಪಿಸಿ ಸೆಳೆದುಕೊಳ್ಳುತ್ತಿತ್ತು. ನರೇಂದ್ರನು ಅದು ಬರೆಯ ಅಭಿನಯವೋ ಸತ್ಯವೋ ಎನ್ನುವುದನ್ನು ಕಂಡುಹಿಡಿಯಲು ಸಿದ್ಧನಾದನು. ಒಂದು ದಿನ ಆತನು ದಕ್ಷಿಣೇಶ್ವರಕ್ಕೆ ಬಂದಾಗ ಪರಮಹಂಸರು ಕಲ್ಕತ್ತಾಗೆ ಹೋಗಿದ್ದರು. ಕೋಣೆಯಲ್ಲಿ ಯಾರೂ ಇರಲಿಲ್ಲ. ಆತನು ತನ್ನ ಜೇಬಿನಿಂದ ಒಂದು ರೂಪಾಯಿ ತೆಗೆದು ಅವರ ಹಾಸಿಗೆಯ ಕೆಳಗೆ ಹುದುಗಿಸಿಟ್ಟು ಧ್ಯಾನ ಮಾಡಲು ಪಂಚವಟಿಗೆ ಹೋದರು. ಸ್ವಲ್ಪ ಹೊತ್ತಾದ ಮೇಲೆ ಗುರುಗಳು ಹಿಂತಿರುಗಿ ಬಂದು ತಮ್ಮ ಹಾಸಿಗೆಯ ಮೇಲೆ ಕುಳಿತುಕೊಳ್ಳಲು ಹೋದರು. ಲಘು ಪ್ರವಾಹದ ವಿದ್ಯುತ್ ಶಕ್ತಿಯ ಸ್ಪರ್ಶ ಮಾತ್ರದಿಂದ ಹಿಂದಕ್ಕೆ ಚಿಮ್ಮುವ ಬಾಲಕನಂತೆ ಪರಮಹಂಸರು ಹಾಸಿಗೆಯಿಂದ ನೆಗೆದು ನಿಂತು ನೋವಿನಿಂದಲೂ ವಿಸ್ಮಯದಿಂದಲೂ ಸುತ್ತ ನೋಡತೊಡಗಿದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ನರೇಂದ್ರನು ದೂರ ನಿಂತವರ ಪೇಚಾಟವನ್ನು ನೀರವವಾಗಿ ನೋಡುತ್ತಿದ್ದನು. ಕಿಂಕರನೊಬ್ಬನು ಓಡಿ ಬಂದು ಹಾಸಿಗೆಯನ್ನು ಚೆನ್ನಾಗಿ ಕೊಡವಿ ನೋಡಲು ರೂಪಾಯಿಯು ಟಣ್ ಎಂದು ನೆಲದ ಮೇಲೆ ಬಿತ್ತು. ಗುರು ಕಿಂಕರರಿಬ್ಬರು ಬೆರಗಾದರು. ನರೇಂದ್ರನು ಮಾತ್ರ ಮೆಲ್ಲಗೆ ಅಲ್ಲಿಂದ ನುಣುಚಿಕೊಂಡನು. ಗುರುಗಳಿಗೆ ವಿಷಯವೆಲ್ಲ ತಿಳಿದ ಮೇಲೆ ನರೇಂದ್ರನು ತಮ್ಮನ್ನು ಪರೀಕ್ಷಿಸಿದ್ದಕ್ಕಾಗಿ ಆತನನ್ನು ಕೊಂಡಾಡಿದರು. 1884 BA ಪರೀಕ್ಷೆ ಮುಗಿಯಿತು. ರಜಾದಿನಗಳು ಬಂದವು. ಪರೀಕ್ಷೆಗಾಗಿ ಶ್ರಮ ಪಟ್ಟಿದ್ದ ಮತ್ತು ಪಡೆದಿದ್ದ ವಿದ್ಯಾರ್ಥಿಗಳೆಲ್ಲರೂ ಆಮೋದ ಪ್ರಮೋದ ಮಗ್ನರಾದರು. ಕಲ್ಕತ್ತಾಕ್ಕೆ 2 ಮೈಲಿ ದೂರದಲ್ಲಿರುವ ವರಾಹ ನಗರದಲ್ಲಿದ್ದ ಸಹಾಧ್ಯಾಯಿಯಾದ ಬಂಧು ಒಬ್ಬನು ನರೇಂದ್ರನನ್ನು ಮತ್ತು ಕೆಲವು ಸ್ನೇಹಿತನನ್ನು ತನ್ನ ಮನೆಗೆ ಆಹ್ವಾನಿಸಿದ್ದನು.
ಗೆಳೆಯರೆಲ್ಲರೂ ನೆರೆದರು. ತಿಂಡಿ ತೀರ್ಥಗಳು ಮುಗಿದವು. ಹಾಸ್ಯ ಕಲರವದಿಂದ ಮಂದಿರವೆಲ್ಲ ತುಂಬಿ ಹೋಯಿತು. ನರೇಂದ್ರನನ್ನು ಹಾಡುವಂತೆ ಕೇಳಿಕೊಂಡರು. ಸ್ವರ್ಗೀಯ ಮಧುರವಾದ ಆತನ ಸುಂದರ ವಾಣಿ ಇಂಪಾಗಿ ಮೇಲೆದ್ದಿತು. ಅಷ್ಟು ಹೊತ್ತಿಗೆ ಯಾರೋ ಒಬ್ಬನು ಕೋಣೆಯೊಳಗೆ ಬಂದು ವಿಶ್ವನಾಥ ದತ್ತರು ಹೃದ್ರೋಗದಿಂದ ಮೃತನಾದನೆಂದು ಭಯಂಕರ ವಾರ್ತೆಯನ್ನು ತಿಳಿಸಿದರು. ಮಂದಿರವು ಸಿಡಿಲು ಬಿದ್ದಂತಾಗಿ ನೀರವವಾಯಿತು. ಉಜ್ವಲ ಲೋಕ ಪ್ರದೀಪ್ತ ಮಂದಿರವು ನರೇಂದ್ರನ ಕಣ್ಣಿಗೆ ಕತ್ತಲೆಯ ನೆಲೆಬೀಡಾಗಿ ತೋರಿತು. ಬೇಗ ಬೇಗನೆ ಅಲ್ಲಿಂದ ಹೊರಟು ಮರಳುಗೊಂಡವನಂತೆ ಮನೆಗೆ ಬಂದನು. ಅಭಿಮಾನ ಧನನಾಗಿಯೂ ಗೌರವ ವರ್ಗಗಳಲ್ಲಿ ಹಿಮಾಚಲ ಸದೃಶ್ಯನಾಗಿಯೂ ಇದ್ದ ಪಿತನ ಕಳೇಬರವು ಸಜ್ಜೆಯ ಮೇಲೆ ಬಿದ್ದಿತ್ತು. ಅಕ್ಕ ತಮ್ಮಂದಿರು ತಂದೆಯ ಸುತ್ತಲೂ ಕುಳಿತು ಬಿದ್ದು ಬಿದ್ದು ರೋಧಿಸುತ್ತಿದ್ದರು. ನರೇಂದ್ರನ ದೃಢ ಹೃದಯವು ಕರಗಿ ಹೋಯಿತು. ಆತನ ನೇತ್ರಗಳಿಂದ ಮುಕ್ತಾಶ್ರು ಬಿಂದುಗಳು ಹರಿಯತೊಡಗಿದವು. ರಾಜಮಂದಿರವಾಗಿದ್ದ ದತ್ತ ಭವನವು ದಾರಿದ್ರ್ಯದ ಕ್ಲೇಶಗಳಿಗೆ ತುತ್ತಾಯಿತು. ಉದಾರಿಯಾಗಿದ್ದ ವಿಶ್ವನಾಥ ದತ್ತನು ನಾಳೆಯ ಕಡೆಗೆ ಕಣ್ಣಿಟ್ಟವನೇ ಅಲ್ಲ. ಸಂಪಾದಿಸಿದ ಹಣವನ್ನೆಲ್ಲ ಹಿಂದೆ ಮುಂದೆ ನೋಡದೆ ಖರ್ಚು ಮಾಡಿದ್ದನು. ಆದ್ದರಿಂದ ಅವನು ತೀರಿಕೊಂಡ ಮರುದಿನವೇ ಕ್ಷಾಮದೇವತೆ ಮನೆಯೊಳಗೆ ನುಗ್ಗಿದರು. ಉತ್ತರ ಕ್ರಿಯೆಗಳಿಗೂ ಕೂಡ ಬೇಕಾದಷ್ಟು ಸೌಭಾಗ್ಯವಿರಲಿಲ್ಲ. ಭುವನೇಶ್ವರಿ ಮಾತೆ ಕಂಗೆಟ್ಟಳು. ನರೇಂದ್ರನು ಆಕಸ್ಮಿಕವಾಗಿ ಬಂದೊದಗಿದ ಪೆಟ್ಟಿಗೆ ತತ್ತರಿಸಿ ನಡೆಗೆಟ್ಟನು. ಪ್ರಪಂಚದ ವಿಕಾರ ಕರ್ಕಶ ವದನವು ಅವನೆದುರು ರುದ್ರ ಶ್ಮಶಾನ ರುದ್ರತರ ಪಿಶಾಚದಂತೆ ಹಲ್ಲು ಕಿರಿದು ನಿಂತಿತು. ಆ ಗೋಳನ್ನು ಸ್ವಾಮಿ ವಿವೇಕಾನಂದರು ಹೀಗೆಂದು ಹೇಳಿಕೊಂಡಿದ್ದಾರೆ. ಪಿತೃಮರಣದ ದುಃಖವನ್ನು ಹತ್ತು ಪೂರೈಸಿದರ ಒಳಗೆ ಚಾಕರಿಯನ್ನು ಹುಡುಕಿಕೊಂಡು ಬೀದಿ ಬೀದಿಗಳಲ್ಲಿ ಅಲೆಯಬೇಕಾಯಿತು. ಹೊಟ್ಟೆಗೆ ಅನ್ನವಿಲ್ಲ, ಕಾಲಿಗೆ ಮೆಟ್ಟಿಲ್ಲ. ಆಫೀಸಿನಿಂದ ಆಫೀಸಿಗೆ ಅರ್ಜಿಯೊಂದನ್ನು ಕೈಲಿ ಹಿಡಿದು ರುದ್ರ ನಿಧಾಗ ಸೂರ್ಯನ ತೀಕ್ಷ್ಣ ತಪದಲ್ಲಿ ತೊಳಲಿದೆ. ಕೆಲವು ಸಲ ಮಾತ್ರ ನನ್ನೊಡನೆ ಯಾರಾದರೂ ಒಬ್ಬಿಬ್ಬರು ಗೆಳೆಯರು ಬರುತ್ತಿದ್ದರು. ಆದರೆ ಎಲ್ಲೆಲ್ಲಿಯೂ ಎಲ್ಲರೂ ನನ್ನನ್ನು ಹೊರಗೆ ತಳ್ಳಿ ಬಾಗಿಲು ಮುಚ್ಚಿಕೊಂಡರು. ಅಸ್ವಾರ್ಥವಾದ ಸಹಾನುಭೂತಿ ಜಗತ್ತಿನಲ್ಲಿ ದೊರೆಯುವುದು ಅತಿ ವಿರಳವೆಂದು, ದರಿದ್ರರಿಗೆ ಅಶಕ್ತರಿಗೆ ಅನಾಥರಿಗೆ ಲೋಕವು ಎಡೆಗೂಡದೆಂದು ನನಗಾಗ ಗೊತ್ತಾಯಿತು. ಯಾರು ಮೊದಲು ನನಗೆ ನೆರವಾಗಲು ಹೆಮ್ಮೆ ಪಡುತ್ತಿದ್ದರೋ ಅಂತ ಸೌಭಾಗ್ಯಶಾಲಿಗಳು ನನಗೆ ವಿಮುಖರಾದರು. ಇದನ್ನೆಲ್ಲ ನೋಡಿದ ನನಗೆ ಜಗತ್ತು ಪಿಶಾಚ ಕೃತ್ಯವೆಂದಂತೆ ತೋರಿತು. ಒಂದು ದಿನ ಚಾಕರಿಗಾಗಿ ತಿರು ತಿರುಗಿ ದಣಿದು ಬಂದು ಅಕ್ಬರ್ ಲೋನಿ ಸ್ಮಾರಕ ಸ್ತೂಪದ ತಣ್ಣೆಲಲಿನಲ್ಲಿ ಕುಳಿತುಕೊಂಡೆ. ಅಲ್ಲಿಗೆ ಬಂದ ನನ್ನ ಮಿತ್ರರಲ್ಲೇ ಒಬ್ಬನು ಪರಮಾತ್ಮ ಕೃಪಾ ಸಾಗರನೆಂಬ ಅರ್ಥದ ಒಂದು ಗೀತೆಯನ್ನು ಹಾಡತೊಡಗಿದನು. ಬಹುಶಃ ನನ್ನನ್ನು ಸಂತೈಸಲಿರಬೇಕು. ಅವನ ಕೀರ್ತನೆ ನನಗೆ ಶಿರೋಘಾತವಾಗಿ ಪರಿಣಮಿಸಿತು. ನಿಸ್ಸಹಾಯಕರಾಗಿದ್ದ ನನ್ನ ಮಾತಾ ಸೋದರ ಸೋದರಿಯರನ್ನು ನೆನೆದು ನಾನು ರೇಗಿ ಬಿದ್ದೆ. ನೈರಾಶ್ಯದಿಂದಲೂ ಕೋಪದಿಂದಲೂ ಮಿತ್ರರನ್ನು ಕುರಿತು ಸಾಕು ನಿಲ್ಲಿಸುತ್ತೀಯೋ ಇಲ್ಲವೋ ಈ ನಿನ್ನ ಅನಿಷ್ಟ ಗೀತೆಯನ್ನು. ನಿನ್ನ ಗೀತೆಗಳು ಬೆಳ್ಳಿಯ ಚಮಚವನ್ನು ಬಾಯಲ್ಲಿಟ್ಟುಕೊಂಡು ಹುಟ್ಟುತ್ತಾರಲ್ಲ, ಅವರಿಗೆ ಇಂಪಾಗಿರಬಹುದು. ನಾನು ಹಿಂದೆ ನಿನ್ನಂತೆಯೇ ಯೋಚಿಸಿ ಬಣ್ಣದ ಕನಸುಗಳನ್ನು ಕಟ್ಟುತ್ತಿದ್ದೆ. ಆದರೆ ಇಂದು ಜೀವನದ ಕಠೋರ ನಿಷ್ಠೂರ ಸತ್ಯಗಳ ಮುಂದೆ ಅವೆಲ್ಲ ಬರೀ ಹಾಸ್ಯದಂತಿದೆ ಎಂದು ಕೂಗಿದೆ. ನನ್ನ ಮಿತ್ರನು ಬಹಳ ನೊಂದುಕೊಂಡಿರಬಹುದು. ಕೆಲವು ಸಾರಿ ಮನೆಯಲ್ಲಿ ಸಾಕಾದಷ್ಟು ಅನ್ನವಿಲ್ಲದಿದ್ದರೆ ಗೆಳೆಯರ ಮನೆಯಲ್ಲಿ ಊಟ ಮಾಡಿದನೆಂದು ತಾಯಿಗೆ ಸುಳ್ಳು ಹೇಳುತ್ತಿದ್ದೆ. ಕೆಲವು ಸಾರಿ ಊಟಕ್ಕೆ ಕರೆದಿದ್ದಾರೆ ಎಂದು ಹೇಳಿ ಹೊರಗೆ ಹೋಗುತ್ತಿದ್ದೆ. ಆದರೆ ಆತ್ಮ ಗೌರವದ ಸಂರಕ್ಷಣಾರ್ಥವಾಗಿ ಗುಟ್ಟನ್ನು ಯಾರಡನೆಯೂ ಬಿಚ್ಚುತ್ತಿರಲಿಲ್ಲ. ಹೀಗಾಗಿ ಎಷ್ಟೋ ದಿನಗಳು ಹೊಟ್ಟೆಗಿಲ್ಲದೆ ಇರುತ್ತಿದ್ದೆ. ಇದರ ಮಧ್ಯೆ ಶ್ರೀಮಂತರಾಗಿದ್ದ ನನ್ನ ಮಿತ್ರರು ಸಂಗೀತಕ್ಕಾಗಿ ನನ್ನನ್ನು ವನಭೋಜನಗಳಿಗೆ ಕರೆಯುತ್ತಿದ್ದರು. ನಾನು ಬರುವುದಿಲ್ಲ ಎಂದರೆ ಮನೆಯ ಗುಟ್ಟು ಬದಲಾಗುವುದು ಎಂಬ ಭಯ. ಆದ್ದರಿಂದ ಅವರೊಡನೆ ಹೋಗಿ ಹಾಡಿ ಅವರಂತೆ ಸಂತೋಷವನ್ನು ನಟಿಸುತ್ತಿದ್ದೆ. ಒಬ್ಬ ಮಿತ್ರನಿಗೆ ಮಾತ್ರ ಹೇಗೋ ನಮ್ಮ ದುರವಸ್ಥೆ ಗೊತ್ತಾಗಿ ಹೆಸರು ಹಾಕದೆ ನನ್ನ ತಾಯಿಗೆ ಧನವನ್ನು ಕಳುಹಿಸುತ್ತಿದ್ದೆ. ನನ್ನ ಹಳೆಯ ಗೆಳೆಯರಲ್ಲಿ ಕೆಲವರು ಕೆಟ್ಟ ಕೆಟ್ಟ ವಿದ್ಯೆಗಳಿಂದ ಹಣ ಸಂಪಾದನೆ ಮಾಡುತ್ತಿದ್ದರು. ಅವರು ನನ್ನನ್ನು ಗುಂಪಿಗೆ ಸೇರುವಂತೆ ಕರೆದರು. ಒಬ್ಬಿಬ್ಬರು ನನ್ನ ಗತಿಯನ್ನು ನೋಡಿ ಕನಿಕರಪಟ್ಟರು. ಶ್ರೀಮಂತಳಾದ ಸುಂದರಿಯೊಬ್ಬಳು ನನ್ನನ್ನು ದುರ್ಮಾರ್ಗ ಪ್ರವರ್ತಕನಾಗುವಂತೆ ಪ್ರೇರೇಪಿಸಲೆಳೆಸಿದಳು. ಬೇಕಾದಷ್ಟು ಹಣ ಸಹಾಯ ಮಾಡುವಂತೆ ಭರವಸೆ ಇತ್ತಳು. ಮತ್ತೊಬ್ಬ ಸ್ತ್ರೀಯು ಹಾಗೆ ಮಾಡಿದಳು. ಗುರುದೇವನ ಆಶೀರ್ವಾದ ಬಲದಿಂದ ಮಹಾಮಾಯೆಯ ಪ್ರಲೋಭಗಳಿಗೆ ನಾನು ವಶನಾಗಲಿಲ್ಲ. ಇಷ್ಟಾದರೂ ನನಗೆ ಈಶ್ವರ ಕೃಪೆಯಲ್ಲಿ ನಂಬಿಕೆ ತೊಲಗಲಿಲ್ಲ. ಪ್ರತಿದಿನವೂ ಹಾಸಿಗೆಯಿಂದ ಏಳುವಾಗ ಆತನ ನಾಮಸ್ಮರಣೆ ಮಾಡಿ ಚಾಕರಿ ಶಿಕಾರಿಗೆ ಹೊರಡುತ್ತಿದ್ದೆ. ಒಂದು ದಿನ ನನ್ನ ತಾಯಿ ನಾನು ಬಾಲ್ಯದಿಂದ ಈಶ್ವರ ನಾಮಸ್ಮರಣೆಯನ್ನು ಕೇಳಿ, ಸಾಕಪ್ಪ ನಿನಗೆಂತಹ ಮಂಕು, ಬಾಲ್ಯದಿಂದಲೂ ಈಶ್ವರ ಈಶ್ವರ ಎಂದು ಕೂಗುತ್ತಿದ್ದೀ, ಈಶ್ವರ ನಿಜವಾಗಿ ಇರುವನೆ, ಇದ್ದರೆ ಮನುಜರ ಗೋಳನ್ನು ಕೇಳಲೇಕೆ, ನನ್ನ ಗೋಳನ್ನು ಕೇಳಲೇಕೆ, ದಯಾಸಾಗರದ ಸೃಷ್ಟಿಯಲ್ಲಿ ಇಷ್ಟೊಂದು ಶೋಕ ದುಃಖಗಳೇಕೆ ಅಂದಳು. ಆಗ ನನಗೆ ಪಂಡಿತ ಈಶ್ವರ ಚಂದ್ರ ವಿದ್ಯಾಸಾಗರ ಮಾತುಗಳು ನೆನಪಿಗೆ ಬಂದವು. ಈಶ್ವರನಲ್ಲಿ ಸೌಜನ್ಯವಿದ್ದರೆ, ಕೃಪೆ ಇದ್ದರೆ ಲಕ್ಷಾಂತರ ಜನಗಳು ಹೊಟ್ಟೆಗಿಲ್ಲದೆ ಸಾಯುವುದೇಕೆ ಎಂಬ ತಿಕ್ತ ಪರಿಹಾಸ್ಯದ ಮಾತುಗಳು ನನ್ನ ಹೃದಯದ ಗುಹೆಯಲ್ಲಿ ಪ್ರತಿಧ್ವನಿತವಾದವು. ಈಶ್ವರನನ್ನು ನಿಂದಿಸಿದೆ. ಅದೇ ಸಮಯದಲ್ಲಿ ಹೊಂಚಿ ಹಾಕಿ ಸಂಶಯವು ಮೆಲ್ಲನೆ ನನ್ನೆದೆಗೆ ಕಾಲಿಟ್ಟಿತು. ಸರಿ, ನನ್ನ ಪದ್ಧತಿಯಂತೆ ಮನಸ್ಸನ್ನು ಬಿಚ್ಚಿ ಹೇಳತೊಡಗಿದೆ. ಈಶ್ವರನು ಇಲ್ಲವೆಂದು, ಒಂದು ವೇಳೆ ಇದ್ದರೂ ಅವನ ಕೈಯಲ್ಲಿ ಏನೂ ಸಾಗದೆಂದು, ಅವನನ್ನು ಕರೆಯುವುದರಿಂದ ಪ್ರಯೋಜನವಿಲ್ಲವೆಂದು, ಭಕ್ತಿ ಎಂಬುದು ಬರೀ ಹುಚ್ಚೆಂದು ಎಲ್ಲರೊಡನೆಯೂ ಸಾರಿ ವಾದಿಸತೊಡಗಿದೆ. ಸರಿ, ಇನ್ನೇನು, ಹಬ್ಬಿತು ಗುಲ್ಲು ಊರಲಿಲ್ಲ.
ನಾನು ನಾಸ್ತಿಕನೆಂದು ಕುಡುಕನೆಂದು ದುರಾಚಾರಿ ಎಂದು ಕುಖ್ಯಾತ ಸ್ತ್ರೀ ಪುರುಷ ಮಿತ್ರನೆಂದು ಎಲ್ಲರೂ ಡಂಗುರ ಹೊಯ್ಯಲಾರಂಭಿಸಿದರು. ನನ್ನ ನೊಂದೆದೆ ಮತ್ತಷ್ಟು ರೇಗಿತು. ನಾನು ಬಾಯಿ ಬಿಟ್ಟು ಸಾರಿ ಬಿಟ್ಟೆ, ನಾಸ್ತಿಕ್ಯವೇ ಸರಿ ಎಂದು, ಕುಡಿದರೆ ತಪ್ಪಿಲ್ಲವೆಂದು. ದುಃಖಮಯವಾದ ಜಗತ್ತಿನಲ್ಲಿ ದುರ್ನೀತಿಯಿಂದ ಸುಖ ಒದಗುವ ಪಕ್ಷದಲ್ಲಿ ದುರ್ನೀತಿಯೇ ಲೇಸೆಂದು ಸಾರಿಬಿಟ್ಟೆ. ಅಂತೂ ಈ ಸುದ್ದಿ ಅತ್ತ ಬಿದ್ದು ಇತ್ತ ಬಿದ್ದು ಶ್ರೀ ಗುರುದೇವನ ಕಿವಿಗೂ ಅವನ ಭಕ್ತರ ಕಿವಿಗೂ ಬಿತ್ತು. ಅವರಲ್ಲಿ ಕೆಲವರು ನನ್ನೆಡೆಗೆ ಬಂದು ಬುದ್ಧಿಯಲ್ಲಿ ಸ್ವಲ್ಪವಾದರೂ ನಿಜವಿರಬೇಕೆಂದು ಸೂಚಿಸಿದರು. ನನಗೆ ಆತ್ಮ ಗೌರವ ಭಂಗವಾದಂತಾಗಿ ನರಕದ ಭಯದಿಂದ ಈಶ್ವರನನ್ನು ಗುಲಾಮರಂತೆ ಓಲೈಸುವುದು ಬರೆಯ ಹೇಳಿತನವೆಂದು, ಈಶ್ವರನ ಇರುವುದು ಸುಳ್ಳೆಂದು ಪಾಶ್ಚಾತ್ಯ ತತ್ವಜ್ಞರ ನಾಸ್ತಿಕವಾದವೇ ಸತ್ಯವೆಂದು ವಾದಿಸಿ ಸಾಧಿಸಿದೆ. ಅವರೆಲ್ಲರೂ ನನ್ನ ಗತಿ ಮುಗೀತೆಂದು, ನಾನು ಕೆಟ್ಟು ಹೋದನೆಂದು, ಪತಿತನಾದನೆಂದು ಹತಾಶರಾಗಿ ಹೊರಟು ಹೋದರು. ನಾನು ನಲಿದೆ. ಗುರುದೇವನು ಈ ಸುದ್ದಿ ನಂಬುವನೆಂದು ಯೋಚಿಸಿದೆ. ಒಂದು ವಿಧವಾದ ಧರ್ಮ ಮನಸ್ಸಿನಿಂದ ನನ್ನೆದೆ ಕುದಿಯಿತು. ಕೀರ್ತಿ ಅಪಕೀರ್ತಿಗಳು ಇಂಥ ಪೊಳ್ಳಾದ ಕ್ಷುದ್ರ ವರ್ತಮಾನಗಳ ಮೇಲಿರುವ ಪಕ್ಷದಲ್ಲಿ ಅವುಗಳ ಗೊಡವೆ ನನಗೇಕೆ ಎಂದುಕೊಂಡೆ. ಆದರೆ ಗುರುದೇವನು ಆ ಸುದ್ದಿಯನ್ನು ಉದಾಸೀನನಾಗಿ ಕೇಳಿ, ತಿರಸ್ಕರಿಸುವುದನ್ನು ಕೇಳಿ ವಿಸ್ಮಿತನಾದೆ. ಭವನಾಥನು ಕಮ್ಮನಿಗೆರೆಯುತ್ತಾ ನನ್ನ ದುರ್ದಶೆಯನ್ನು ಹೇಳಲು, ಅವರು, ಮಹಾಶಯ, ನಾನು ಕನಸಿನಲ್ಲಿಯೂ ಕೂಡ ಇದನ್ನು ನಂಬಲಾರೆ ಎಂದರು. ಭವನಾಥನು ಅದನ್ನು ಸತ್ಯವೆಂದು ಸಾಧಿಸಲು ಮುಂದುವರಿಯಲು ಅವರು ಕುಪಿತರಾಗಿ, ಮೂರ್ಖ ಸುಮ್ಮನಿರು, ಜಗನ್ಮಾತೆ ನನಗೆಲ್ಲವನ್ನೂ ಹೇಳಿದ್ದಾಳೆ, ಅದು ಬರಿಯ ಸುಳ್ಳೆಂದು. ನೀನಿನ್ನು ಹಾಗೆ ಮಾತನಾಡಿದರೆ ನನ್ನ ನಿನ್ನ ಮುಖವನ್ನು ನಾನು ನೋಡೆ ಎಂದು ಗರ್ಜಿಸಿದರಂತೆ. ಎಷ್ಟಾದರೂ ಈಶ್ವರನಲ್ಲಿ ನನಗಿದ್ದ ನಂಬಿಕೆ ಕೆಡಲಿಲ್ಲ. ಅದರಲ್ಲಿಯೂ ಶ್ರೀ ರಾಮಕೃಷ್ಣರ ನೆನಪು ನನ್ನನ್ನು ಬೀಳಗೊಡಲಿಲ್ಲ. ಈಶ್ವರ ಸಾಕ್ಷಾತ್ಕಾರ ಮಾಡದೆ ಜನ್ಮ ಸಾರ್ಥಕವಾಗಲು ಕಷ್ಟ ನಷ್ಟಗಳ ತುಮಲಗಳಲ್ಲಿಯೇ ಮಹತ್ತಾದದನ್ನು ಸಾಧಿಸಬೇಕು. ಹೀಗೆ ಶ್ರದ್ಧೆ ಸಂಶಯಗಳ ದ್ವಂದ್ವ ಯುದ್ಧದಲ್ಲಿ ದಿನಗಳು ಕಳೆದವು. ನಮ್ಮ ಬಡತನ ಎಂದಿನಂತೆಯೇ ಇತ್ತು. ಬೇಸಿಗೆ ಕಳೆಯಿತು, ಮಳೆ ದಿನಗಳು ಬಂದವು. ನನ್ನ ಚಾಕರಿ ಶಿಕಾರಿ ಮಾತ್ರ ಮುಗಿಯಲಿಲ್ಲ. ಒಂದು ದಿನ ತೊಳಲಿ ಹಾದಿಯಲ್ಲಿ ಬರುತ್ತಿದ್ದಾಗ ಬಳಲಿ ಕುಳಿತು ಸ್ವಲ್ಪ ಹೊತ್ತು ನನಗೆ ಪ್ರಜ್ಞೆ ಬರಲಿಲ್ಲ. ನೂರಾರು ಚಿಂತೆಗಳು ಸ್ವಪ್ನಸ್ಥ ಚಿತ್ತದಲ್ಲಿ ಮಿಂಚಿ ಹೋದವು. ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ದಿವ್ಯ ಶಕ್ತಿಯೊಂದು ನನ್ನೆದೆಯ ಮೇಲ್ಮುಸುಕನ್ನು ತೆಗೆದು ಒಗೆದಂತೆ ಅನುಭವವಾಯಿತು. ಸಂಶಯಗಳು ತೂರಿ ಹೋದವು. ಜಗತ್ತಿನ ಸುಖದ ದುಃಖಗಳ ಅರ್ಥವು ಮನಸ್ಸಿಗೆ ಹೊಳೆಯಿತು. ಮೇಲೆದ್ದು ಮೇಲೆ ಮನೆಗೆ ಹೊರಟೆ. ಯಾವುದೋ ಶಕ್ತಿ ದೇಹದಲ್ಲಿ ಪ್ರವಹಿಸುತ್ತಿತ್ತು, ಬಗೆ ತಿಳಿಯಾಗಿತ್ತು. ಆಗಲೇ ರಾತ್ರಿ ಕಳೆದು ಮುಂಬೆಳಕು ಮೈದೋರುತ್ತಿತ್ತು. ಅಜ್ಜನಂತೆ ಸನ್ಯಾಸಿಯಾಗಲು ಮನಸ್ಸು ಮಾಡಿದೆ. ಅದಕ್ಕಾಗಿ ಒಂದು ದಿನವನ್ನು ಗೊತ್ತು ಮಾಡಿದೆ. ಆ ದಿನವೇ ಗುರುದೇವನು ಕಲ್ಕತ್ತಾಗೆ ಬರುವನೆಂಬ ಸಮಾಚಾರ ಶುಭ ಸೂಚನೆ. ಗುರು ಆಶೀರ್ವಾದವನ್ನು ಕೈಗೊಂಡು ಸನ್ಯಾಸಿ ಆಗುವನೆಂದು ಭಾವಿಸಿದೆ. ಗುರುದೇವನು ನನ್ನನ್ನು ನೋಡಿದ ಕೂಡಲೇ ದಕ್ಷಿಣೇಶ್ವರಿಗೆ ಬರುವಂತೆ ಹೇಳಿದರು. ನಾನು ಏನೇನೋ ಸಬೂಬುಗಳನ್ನು ತಂದೊಡ್ಡಿದೆ, ಬಿಡಲಿಲ್ಲ. ಕಡೆಗೆ ಅವರ ಜೊತೆಯಲ್ಲಿ ಗಾಡಿಯ ಮೇಲೆ ಕುಳಿದು ದಕ್ಷಿಣೇಶ್ವರಕ್ಕೆ ಹೋದೆ. ಅಲ್ಲಿ ನನ್ನನ್ನು ಬಳಿಗೆ ಕರೆದು ಅತ್ಯಾದರದಿಂದ ನನ್ನನ್ನು ನೋಡುತ್ತಾ ಭಕ್ತಿ ರಸಪೂರ್ಣವಾದ ಕೀರ್ತನೆಯೊಂದನ್ನು ಗಾನ ಮಾಡಿದರು. ತಡೆಯದಾದ ನಿರಂತರ ಅಶ್ರುಧಾರ ಪೂರ್ವಕವಾಗಿ ರೋಧಿಸತೊಡಗಿದೆ. ಆ ಕೀರ್ತನೆ ನನಗೆ ಚೆನ್ನಾಗಿ ಅರ್ಥವಾಗಿತ್ತು. ನನ್ನ ಸಂಕಲ್ಪ ಗುರುದೇವನಿಗಾಗಲೇ ತಿಳಿದಿತ್ತು. ಅಲ್ಲಿದ್ದ ಭಕ್ತರು ನಮ್ಮಿಬ್ಬರ ರೀತಿಯನ್ನು ಕಂಡು ಬೆರಗಾದರು. ಗುರುದೇವನವರನ್ನು ನಿರ್ದೇಶಿಸಿ, ಅದೆಲ್ಲ ನಿಮಗೇಕೆ, ಏನೋ ನಮ್ಮ ಮಾತು ಎಂದರು. ರಾತ್ರಿಯಾಯಿತು, ಎಲ್ಲರೂ ಹೊರಟು ಹೋದರು. ಗುರುದೇವನು ನನ್ನನ್ನು ಕುರಿತು, ನಾನು ಬಲ್ಲೆ, ನೀನು ಜಗತ್ಮಾತೆಯ ಕಾರ್ಯಕ್ಕೆ ಬಂದಿದ್ದೀ, ಪ್ರಾಪಂಚಿಕನಾಗಿರಲು ನಿನ್ನ ಸಾಧ್ಯವಿಲ್ಲ, ಆದರೂ ನನಗಾಗಿ ಇನ್ನೂ ಕೆಲವು ದಿನಗಳ ತನಕ ನೀನು ಇಲ್ಲಿಯೇ ಇರಬೇಕು ಎಂದು ಹೇಳುತ್ತಾ ಅಳತೊಡಗಿದರು. ಮರುದಿನ ಮನೆಗೆ ಬಂದೆ. ವಕೀಲನ ಆಫೀಸ್ನಲ್ಲಿ ಕೆಲಸ ಮಾಡಿ ಒಂದೆರಡು ಕಾಸು ತರುತ್ತಿದ್ದೆ. ಆದರೆ ಅದು ನನ್ನ ತಾಯಿ ತಮ್ಮಂದಿರ ಹೊಟ್ಟೆಗೂ ಬಟ್ಟೆಗೂ ಸಾಲುತ್ತಿರಲಿಲ್ಲ. ಎಲ್ಲಿಯಾದರೂ ವಿಶ್ವನಾಥ ದತ್ತನು ಬ್ಯಾಂಕಿನಲ್ಲಿ ದೊಡ್ಡದೊಂದು ನಿಧಿಯನ್ನು ಸಂಗ್ರಹಿಸಿಟ್ಟು ಹೋಗಿದ್ದರೆ ಬಹುಶಃ ನರೇಂದ್ರನಾಥ ದತ್ತನು ಸ್ವಾಮಿ ವಿವೇಕಾನಂದರಾಗುತ್ತಿದ್ದನೂ ಇಲ್ಲವೋ ಹೇಳಬಲ್ಲವರಾರು. ಐಶ್ವರ್ಯವು ಭೋಗ ಪ್ರೇರಕವಾಗಿರುವಂತೆ ದಾರಿದ್ರ್ಯವು ತ್ಯಾಗ ಪ್ರೇರಕವಾಗುತ್ತದೆ. ವಿಧಿಯ ವಿಧಾನಗಳು ಬಹುವಿಧವಾಗಿವೆ. ಅದು ಬರೆಯ ವಿನೋದದ ಊಹೆ ಮಾತ್ರವಲ್ಲ. ನರೇಂದ್ರನ ಜೀವನದಲ್ಲಿ ಸಕಾಲಕ್ಕೆ ಬಂದೊದಗಿದ ಸನ್ನಿವೇಶಗಳ ವ್ಯೂಹ ರಚನೆಯನ್ನು ಗಮನಿಸಿದರೆ ಸಂದೇಹಕ್ಕೂ ಆಸ್ಪದವಿರುವುದಿಲ್ಲ. ವಿಶ್ವನಾಥ ದತ್ತನು ಮಗನಿಗೆ ಮದುವೆ ಮಾಡಬೇಕೆಂದು ಅನೇಕ ಸಾರಿ ಹವಣಿಸಿದ್ದನು. ಭೋಗಿಯಾಗಿದ್ದ ಆತನಿಗೆ ತ್ಯಾಗ ಜೀವನದಲ್ಲಿ ಅಷ್ಟೇನು ವಿಶ್ವಾಸವಿರಲಿಲ್ಲ ಎಂಬುದನ್ನು ನಾವು ಹಿಂದೆಯೇ ತಿಳಿದಿದ್ದೇವೆ. ಆದ್ದರಿಂದ ತನ್ನ ಕುಮಾರನು ಸನ್ಯಾಸಿಯಾಗುತ್ತಾನೆಂಬ ಅಶಂಕೆ ತೋರಿದ್ದರೂ ಕೂಡ ಸಾಕು, ಅವನು ಅದಕ್ಕೆ ತನ್ನಿಂದ ಸಾಧ್ಯವಾಗುವ ಎಲ್ಲ ಅಡಚಣೆಗಳನ್ನು ತಂದೊಡ್ಡದೆ ಬಿಡುತ್ತಿರಲಿಲ್ಲ. ಮಗನು ಆಗಾಗ ದಕ್ಷಿಣೇಶ್ವರದ ಪರಮಹಂಸರ ಬಳಿಗೆ ಹೋಗಿ ಬರುತ್ತಿದ್ದುದು ಅವನಿಗೆ ಗೊತ್ತಿದ್ದರೂ ಅದನ್ನು ಲಘುವಾಗಿ ಹೋಗಿ ಬರುತ್ತಿದ್ದುದು ಲಘುವಾಗಿ ಭಾವಿಸಿಬಿಟ್ಟನು. ಇತರ ಅನೇಕರು ಹೋಗಿ ಬರುವಂತೆ ತನ್ನ ಮಗನು ಹೋಗಿ ಬರುತ್ತಿದ್ದಾನೆ ಎಂದು ತಿಳಿ ಸುಮ್ಮನಾದನು. ಅದು ಅಲ್ಲದೆ ಆಗ ನರೇಂದ್ರನು ಪರಮಹಂಸರ ಶಿಷ್ಯತ್ವವನ್ನು ಹೃತ್ಪೂರ್ವಕವಾಗಿ ಒಪ್ಪಿಕೊಂಡಿರಲೂ ಇಲ್ಲ. ವಿಶ್ವನಾಥ ದತ್ತನಿಗೆ ತನ್ನ ಮಗನು ತನಗಿಂತಲೂ ಸಮರ್ಥನು ಗಣ್ಯನೂ ಆದ ವಕೀಲನಾಗುತ್ತಾನೆ ಎಂಬ ಮಹತ್ವಾಕಾಂಕ್ಷೆ ಇದ್ದಿತೆ ಹೊರತು ಜಗದ್ವಿಖ್ಯಾತನಾದ ಸ್ವಾಮಿ ವಿವೇಕಾನಂದರಾಗುತ್ತಾನೆ ಎಂಬ ಹೆದರಿಕೆ ಇನಿತೂ ಇರಲಿಲ್ಲ. ಆತನಿಗೆ ಹಠತ್ತಾಗಿ ಹೃದ್ರೋಗ ಮರಣ ಸಂಭವಿಸಿದ್ದರೆ ನರೇಂದ್ರನಿಗೆ ತರುವಾಯ ಏನಾದರಾಗಲಿ ಸಂಭವಿಸದೇ ಇದ್ದಿದ್ದರೆ ನರೇಂದ್ರನಿಗೆ ತರುವಾಯ ಏನಾದರಾಗಲಿ ಮದುವೆಯಾಗದೇ ಇರುತ್ತಿರಲಿಲ್ಲ.
ವಿಶ್ವನಾಥನು ಸಾಯುವುದಕ್ಕೆ ಕೆಲವು ದಿನಗಳ ಹಿಂದೆ ಶ್ರೀಮಂತ ಬಂಧುವೊಬ್ಬನ ಕುಮಾರ್ತಿಯನ್ನು ವಿಪುಲ ವರದಕ್ಷಿಣೆಯೊಂದಿಗೆ ನರೇಂದ್ರನಿಗೆ ತಂದುಕೊಳ್ಳಲು ನಿಶ್ಚಯ ಮಾಡಿದ್ದನಂತೆ. ಹಿಂದೆ ಅನೇಕ ಸಾರಿ ತಂದೆಯ ಮಾತನ್ನು ನಿರಾಕರಿಸಿದ್ದ ನರೇಂದ್ರನು ತಂದೆಯ ಪೀಡನೆಯನ್ನು ತಡೆಯಲಾರದ ಕಟ್ಟ ಕಡೆಗೆ ಮದುವೆ ಮಾಡಿಕೊಳ್ಳಲು ಒಪ್ಪಿಗೆಯನ್ನು ಕೊಟ್ಟಿದ್ದನಂತೆ. ಯೌವನೋದಯವಾಗುತ್ತಿದ್ದ ನರೇಂದ್ರನಿಗೆ ಅದರಲ್ಲಿ ಸಂಪೂರ್ಣವಾದ ಅಸಮ್ಮತಿ ಇತ್ತು ಎಂದು ಹೇಳಲಾಗುವುದಿಲ್ಲ. ಮಾವನು ಹೆಚ್ಚು ವರದಕ್ಷಿಣೆ ಕೊಡುತ್ತಾನೆ. ಆ ಧನದಿಂದ ತನ್ನನ್ನು ಇಂಗ್ಲೆಂಡಿಗೆ ಹೋಗಲು ಕಳಿಸುತ್ತಾರೆ. ದೊಡ್ಡ ಮನುಷ್ಯನಾಗುವುದಕ್ಕೆ ಒಳ್ಳೆಯ ಅವಕಾಶ ದೊರೆತಂತಾಗಿದೆ ಎಂಬ ಭಾವನೆಗಳ ಪ್ರಲೋಭನದಿಂದ ನರೇಂದ್ರನು ಹೇಗೆ ತಾನೆ ತಪ್ಪಿಸಿಕೊಳ್ಳುತ್ತಾನೆ? ತಂದೆಯೊಂದು ಕಡೆ ಮದುವೆ ಮಾಡಲು ಪ್ರಯತ್ನಿಸುತ್ತಿದ್ದರೆ ದಕ್ಷಿಣೇಶ್ವರದ ಪೂಜಾರಿ ಕಡೆ ಅದನ್ನು ತಡೆಯಲು ಎಡೆಬಿಡದೆ ಸಾಹಸ ಮಾಡುತ್ತಿದ್ದನು. ನರೇಂದ್ರನಿಗೆ ಮದುವೆ ನಿಶ್ಚಯವಾದ ವಾರ್ತೆಯನ್ನು ಕೇಳಿದೊಡನೆ ಪರಮಹಂಸರ ಎದೆ ಕುದಿಯತೊಡಗಿತು. ಗುಡಿಯೊಳಕ್ಕೆ ಹೋಗಿ ತಮ್ಮ ಜಗನ್ಮಾತೆ ಕಾಳಿಕಾದೇವಿಗೆ ಮೊರೆಯಿಟ್ಟು ಪ್ರಾರ್ಥಿಸತೊಡಗಿದನು. ನರೇಂದ್ರನು ಒಂದು ವ್ಯಕ್ತಿಯ ಪ್ರೇಮಕ್ಕೆ ಬಲಿಯಾಗದಿರಲಿ, ಸಮಸ್ತ ಜಗತ್ತಿನ ವಿಶ್ವಾಸ ಗೌರವಗಳಿಗೆ ಗುರಿಯಾಗಲಿ ಎಂದು ಅಷ್ಟು ಸಾಲದೆ ಮದುವೆಗೆ ಸನ್ನಾಹವಾಗುತ್ತಿದ್ದನ್ನು ಕೇಳಿ ನರೇಂದ್ರನ ವಿವಾಹಕ್ಕೆ ತಮ್ಮ ಇಚ್ಛೆ ಪ್ರತಿಕೂಲವಾಗುತ್ತದೆ ಎಂದು ಮುನಿದು ಹಳಿದರಂತೆ. ಪುತ್ರನ ವಿವಾಹ ಮಹೋತ್ಸವದ ಸನ್ನಾಹದ ನಡುವೆಯೇ ವಿಶ್ವನಾಥ ದತ್ತನು ತೀರಿಕೊಂಡನು. ಅಂತೂ ನರೇಂದ್ರನ ಜೀವಮಾನದಲ್ಲಿ ಒಂದು ಒಳ್ಳೆಯ ಸಂಧಿ ಸಮಯದಲ್ಲಿ ತಂದೆ ಹಠಾತ್ತಾಗಿ ತೀರಿ ಹೋಗಿ ನಿಯತ್ತಿಯ ಲೀಲಾ ಮುಖವು ಇಂಗ್ಲೆಂಡಿನ ಕಡೆಗಿದ್ದುದು ದಕ್ಷಿಣೇಶ್ವರದ ಕಡೆಗೆ ತಿರುಗಿತು. ಸಂಪಾದನೆ ಮಾಡುವ ತಂದೆ ತೀರಿ ಹೋದ ಮೇಲೆ ಮಗನ ಹೆಣ್ಣು ಕೊಡುವವರು ಸ್ವಲ್ಪ ಹಿಂಜರಿದರು. ನರೇಂದ್ರನು ವಿಮುಖನಾದನು. ವಿಪುಲ ವರದಕ್ಷಿಣೆ ಕೊಟ್ಟು ನರೇಂದ್ರನನ್ನು ವಿದ್ಯಾರ್ಜನೆಗೆ ಇಂಗ್ಲೆಂಡಿಗೆ ಕಳಿಸುವುದಿರಲಿ, ಆತನಿಗೂ ಆತನ ತಾಯಿ ಸಹೋದರಿಗೂ ಹೊಟ್ಟೆಗೂ ಕೊಡಲೊಲ್ಲದೆ ಹೋದರು. ಸಿರಿಯಲ್ಲಿ ಓಲಾಡಿದ ಮನೆ ಬಡತನದಲ್ಲಿ ತೇಲಾಡತೊಡಗಿತು. ತಂದೆಯ ಸಾವು, ಮನೆಯ ದಾರಿದ್ರ್ಯ, ಬಂಧುಗಳ ದ್ರೋಹ, ಮಿತ್ರರ ತಿರಸ್ಕಾರ, ಮಾತೆಯ ಸಂಕಟ, ಸೋದರ ಸೋದರಿಯರ ಅನಾಥ ದಶೆ, ಗಾಯಗೊಂಡ ಸ್ವಾಭಿಮಾನ, ಇವುಗಳೆಲ್ಲವೂ ಸೇರಿ ಬೇಟೆ ನಾಯಿ ಹಳುವಿನಲ್ಲಿರುವ ಪ್ರಾಣಿಯನ್ನು ಒಡೆಯನ್ ಇರುವಲ್ಲಿಗೆ ತರುಪುವಂತೆ ನರೇಂದ್ರನನ್ನು ದಕ್ಷಿಣೇಶ್ವರಕ್ಕೆ ಕತ್ತು ಹಿಡಿದು ನೂಕಿದವು. ಜಗತ್ತಿನ ಕ್ರೌರ್ಯ ಸಮುದ್ರದಲ್ಲಿ ಶ್ರೀರಾಮಕೃಷ್ಣರೊಬ್ಬರೇ ಕರುಣೆಯ ದ್ವೀಪವಾಗಿ ಕಂಡುಬಂದರು ನರೇಂದ್ರನ ನೊಂದ ಎದೆಗೆ. ಒಂದು ಸಾರಿ ನರೇಂದ್ರನು ಶ್ರೀರಾಮಕೃಷ್ಣರಲ್ಲಿ ಬಂದು ತನಗೆ ಧನ ಪ್ರಾಪ್ತಿಯಾಗುವ ಸಲುವಾಗಿ ಜಗದಂಬೆಯನ್ನು ಬೇಡುವಂತೆ ಹೇಳಿದನು. ಅದಕ್ಕೆ ಅವರು, ನಾನು ಹಾಗೆಲ್ಲ ಬೇಡಲಾರೆ, ನೀನೇ ಹೋಗಿ ಬೇಡು, ಆಕೆಯನ್ನು ತಿರಸ್ಕರಿಸಿದ್ದೆಂದಲೇ ನಿನಗೆ ಈ ಕಷ್ಟ ಬಂದಿದೆ ಎಂದರು. ನರೇಂದ್ರನು, ನನಗೆ ಆಕೆಯ ಪರಿಚಯವಿಲ್ಲ, ನನ್ನ ಪರವಾಗಿ ನೀವೇ ಪ್ರಾರ್ಥಿಸಿ, ನೀವು ಬೇಡಲೇಬೇಕು ಎಂದು ಹಠ ಹಿಡಿದನು. ಪರಮಹಂಸರು ಮುದ್ದಿನಿಂದ, ವತ್ಸ, ನಿನಗಾಗಿ ನಾನು ಎಷ್ಟೋ ಸಾರಿ ಪ್ರಾರ್ಥಿಸಿದ್ದೇನೆ, ಆದರೆ ನಾನೇನು ಮಾಡಲಿ, ನಿನಗೆ ಆಕೆಯಲ್ಲಿ ನಂಬುಗೆಯಿಲ್ಲ, ಆದ್ದರಿಂದ ಆಕೆ ಸುಮ್ಮನಿದ್ದಾಳೆ. ಆಗಲಿ, ನೋಡೋಣ. ಇವತ್ತು ಮಂಗಳವಾರ, ರಾತ್ರಿ ಕಾಳಿಗುಡಿಗೆ ಹೋಗಿ ಅಡ್ಡ ಬಿದ್ದು ಬೇಕಾದ್ದನ್ನು ಕೇಳಿಕೊ. ಅವಳು ದಯ ಪಾಲಿಸದೆ ಬಿಡುವುದಿಲ್ಲ. ಆಕೆ ಸಚ್ಚಿದಾನಂದಮಯಿ, ಸರ್ವಶಕ್ತಳು, ಜಗನ್ಮಾತೆ, ಆಕೆಯಿಂದಾಗದ ಕಾರ್ಯವಿಲ್ಲ ಎಂದರು. ನಡುರಾತ್ರಿ, ನೀರವ, ನರೇಂದ್ರನು ತಾಯಿಯ ವಿಗ್ರಹದ ಮುಂದೆ ಕೈ ಮುಗಿದು ನಿಂತಿದ್ದಾನೆ. ವಿಗ್ರಹವು ಸಚೇತನವಾಗಿ ಕಾಣುತ್ತಿದೆ. ನರೇಂದ್ರನು ಭಕ್ತಿ ಪ್ರೇಮಗಳ ಸುಳಿಗೆ ಸಿಕ್ಕಿ ಭಾವ ಪರವಶನಾದನು. ದೇವಿ, ವಿವೇಕವನ್ನು ಕೊಡು, ವೈರಾಗ್ಯವನ್ನು ಕೊಡು, ಜ್ಞಾನ ಭಕ್ತಿಯನ್ನು ಕೊಡು, ತಾಯಿ ನಿನ್ನ ಶಾಶ್ವತ ದರ್ಶನವನ್ನು ದಯಪಾಲಿಸು ಎಂದು ಬೇಡಿದನು. ಆತ್ಮದಲ್ಲಿ ಶಾಂತಿ ಉಂಟಾಯಿತು, ಪ್ರಪಂಚವನ್ನು ಮರೆತು ಬಿಟ್ಟನು. ಜಗನ್ಮಾತೆಯೊಬ್ಬಳೇ ಆತನ ಹೃದಯದಲ್ಲಿ ರಂಜಿಸಿದಳು. ನರೇಂದ್ರನು ಹಿಂತಿರುಗಿ ಬಂದನು. ಗುರುಗಳು ಧನಪ್ರಾಪ್ತಿಗಾಗಿ ಪ್ರಾರ್ಥಿಸಿದೆಯಾ ಎಂದು ಕೇಳಿದರು. ನರೇಂದ್ರನು, ಇಲ್ಲ. ಓ, ಮರೆತು ಬಿಟ್ಟೆ ಮಹಾಶಯ, ಈಗೇನು ಮಾಡುವುದು ಎಂದನು. ಹೋಗು, ಮತ್ತೊಂದು ಸಾರಿ ಬೇಡು ಎಂದರು. ಶಿಷ್ಯನು ಹೋದನು, ಆದರೆ ಎರಡನೇ ಸಾರಿಯೂ ಹಿಂದಿನಂತೆ ಮಾಡಿಬಿಟ್ಟನು. ಗುರುಗಳು, ಹುಚ್ಚ, ಸ್ವಲ್ಪ ಸ್ಥಿರಚಿತ್ತನಾಗಿ ಈ ಒಂದೆರಡು ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡು ಬೇಡಲಾಗಲಿಲ್ಲವೇ, ಹೋಗು ಬೇಗ ಎಂದರು. ಈ ಸಾರಿ ನರೇಂದ್ರನು, ಥೂ, ನಾನು ಕೆಲಸಕ್ಕೆ ಬಂದು ಬಿಟ್ಟಿದ್ದೇನೆ, ಚಕ್ರವರ್ತಿಯ ಹತ್ತಿರ ಹೋಗಿ ಎರಡು ಬದನೆಕಾಯಿ ಕೇಳುವುದೇ, ನಾನೆಂತಹ ಮೂರ್ಖ ಎಂದುಕೊಂಡು ತಾಯಿಗೆ ನಮಸ್ಕಾರ ಮಾಡಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಬೇಡಿ ಹಿಂದಿರುಗಿದನು. ಹಿಂದಿರುಗಿ ಬರುವಾಗ ತಾನು ಮೋಸ ಹೋದನೆಂದು ತಿಳಿದು ಗುರುದೇವನ ಬಳಿಗೆ ಬಂದು, ಮಹಾಶಯ, ನಾನೆಲ್ಲ ಬನ್ನೆ, ಎಲ್ಲ ನಿಮ್ಮ ಮಾಯೆ, ನನ್ನ ಮನೆಯಲ್ಲಿ ಬಡತನ ಹೋಗುವಂತೆ ನನಗೀಗ ವರವನ್ನು ನೀಡಿ ಎಂದನು. ಪರಮಹಂಸರು, ಅದು ನನ್ನಿಂದಾಗದ ಕೆಲಸ, ನೀನೆಂತಹ ಜಾಣ, ನಿನ್ನನ್ನೇ ಬೇಡು ಎಂದರೆ ಕೆಲಸಕ್ಕೆ ಬಾರದ ವರಗಳನ್ನು ಬೇಡಿ ಈಗ ನನ್ನನ್ನು ಬೇಡುವೆಯಲ್ಲ, ನಾನೇನು ಮಾಡಲಿ ಎಂದರು. ಶಿಷ್ಯನು ಬಿಡಲಿಲ್ಲ. ಕಡೆಗೆ ಗುರುಗಳು, ಆಗಲಿ, ನಿನ್ನ ಮನೆಯವರಿಗೆ ಇನ್ನು ಮುಂದೆ ಹೊಟ್ಟೆಗೆ ಬಟ್ಟೆಗೆ ಸಾಕಾಗುವಷ್ಟು ಧನ ದೊರೆಯುವುದು ಎಂದರು. ನರೇಂದ್ರನು ಸಂಕಟ ಕಾಲದಲ್ಲಿ ತನ್ನ ತಾಯಿಯನ್ನು ಸೋದರ ಸೋದರಿಯರನ್ನು ಕೈ ಬಿಡಲಿಲ್ಲ. ಅವರ ಕಷ್ಟವನ್ನು ಬಹುಮಟ್ಟಿಗೆ ಪರಿಹರಿಸಿದ ತರುವಾಯಿಯವೇ ತಾನು ಸನ್ಯಾಸಿಯಾದನು. ಸನ್ಯಾಸಿಯಾದ ಮೇಲೆಯೂ, ಮುಂದೆ ಜಗದ್ವಿಖ್ಯಾತ ವಿವೇಕಾನಂದರಾದ ಮೇಲೆಯೂ
ಆಗಾಗ ಆತನು ತನ್ನ ಪೂರ್ವಾಶ್ರಮದ ಮನೆಗೆ ಹೋಗಿ ತಾಯಿಗೆ ಮಣಿದು ಯೋಗಕ್ಷೇಮವನ್ನು ವಿಚಾರಿಸಿ ಸಹಾಯ ಮಾಡುತ್ತಿದ್ದನು. ನರೇಂದ್ರನಿಗೆ ವಿದ್ಯಾಸಾಗರ ಪಾಠಶಾಲೆಯಲ್ಲಿ ಒಂದು ಉಪಾಧ್ಯಾಯರ ಕೆಲಸ ಲಭಿಸಿ ಹಾಗೋ ಹೀಗೋ ಮನೆಯ ಬಡತನ ಒಂದಿನಿತು ಕಡಿಮೆಯಾಯಿತು. ಆತನ ಜೀವನದಲ್ಲಿ ಒಂದು ನೂತನ ಅಧ್ಯಾಯ ಪ್ರಾರಂಭವಾಯಿತು. ಇನ್ನು ಮುಂದಿನ ಭಾಗವನ್ನು ಮುಂದಿನ ವಾರ ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಬಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.